ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹದರಿ ತಂದೆಯ ದೇವರ ಒಂದು ಕೃಪೆಯಿಂದ ಕ್ರಿಸ್ತನ ಒಂದು ದಯೆಯಿಂದ ನಮ್ಮ ನಡುವೆ ಸೋರಂತ ವಾರ್ತಾ ಅನೇಕ ಒಂದು ಅವಯವಚನಗಳನ್ನ ಮುಖ್ಯವಾಗಿ ಒಂದು ದೀಕ್ಷ ಸ್ಥಾನದ ಬಗ್ಗೆ ಅನೇಕ ವಿಚಾರಗಳನ್ನ ಹೇಳಿದ್ರು ನಮ್ಮ ಸಹೋದರ ಸಹೋದರಿಗಳಿಗೆ ಪ್ರೋತ್ಸಾಹ ಆಗಂತ ರೀತಿಯಲ್ಲಿ ಸದ್ಯ ನೋಡ್ಬೇಕಾದ್ರೆ ದೀಕ್ಷ ಸ್ಥಾನ ಅಂತ ನೋಡ್ಬೇಕಾದ್ರೆ ಅದು ದೇವರತ್ರ ಮಾಡುವಂತ ಒಂದು ಒಳ್ಳೆ ಮನಸ್ಸಾಕ್ಷಿಯ ಒಂದು ಒಡಂಬಡಿಕೆ ಸೊ ಅದಕ್ಕೆ ಸತ್ಯವೇದ್ಯ ನೋಡ್ಬೇಕ್ರೆ ಮೊದಲ್ ಮೊದಲು ಆ ದೀಕ್ಷಾ ಸ್ಥಾನ ಯಾರು ಮಾಡ್ಸ್ಕೊಂಡಿದ್ದು ವೆರಿ ಗುಡ್ ಇಸ್ರೇಲ್ ಜನಗಳು ಏನ್ ಮಾಡುವ ದೀಕ್ಷಸ್ಥಾನ ಸ್ಥಾನ ಯಾವಾಗ ಯಾವಾಗ ಕೆಂಪು ಸಮುದ್ರ ದಟ್ಬೇಕಾರೆ ಏನ್ರೀ ಅವ್ನ್ ಕಾನಾ ದೇಶಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಇಡೀ ರಾಜ್ಯಕ್ಕೆ ಏನ್ ಮಾಡ್ತಾರೆ ಅವರು ಮೋಸೆ ಒಳಗೆ ಏನ್ ಮಾಡ್ತಾರೆ ದೀಕ್ಷಸ್ಥಾನ ಸ್ಥಾನ ಅಂದ್ರೆ ಅವರೆಲ್ಲ ಮೋಸೆ ಮುಖಾಂತರ ಕೊಟ್ಟಂತ ಧರ್ಮಶಾಸ್ತ್ರಕ್ಕೆ ಮೋಸೆ ಮುಖಾಂತರ ಬರುವಂತ ಎಲ್ಲಾ ಒಂದು ಉಪದೇಶಗಳಿಗೆ ಏನಾಗಿರ್ಬೇಕಾಯ್ತು ಅವ್ರು ಬದ್ಧರಾಗಿರ್ಬೇಕಾಯ್ತು ಅಲ್ದ್ರ ಸೊ ಅಂದ್ರೆ ದೀಕ್ಷಸ್ಥಾನ ಸ್ಥಾನ ಒಂದು ಅರ್ಥನೇ ಏನಪ್ಪಾ ಅಂತಂದ್ರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ದೀಕ್ಷ ಸ್ಥಾನ ತೊಗೊಂತೀರ ನಾವು ಕ್ರಿಸ್ತ ಯೇಸುವಿನ ಉಪದೇಶಗಳಿಗೆ ಏನಾಗಿರ್ಬೇಕಂಗ ಇವಾಗ ಬದ್ಧರಾಗಿರ್ಬೇಕು ಅಂದ್ರೆ ಆತನ ಉಪದೇಶಗಳಿಗೆ ನಮಗ್ ನಾವು ನಾವ್ ಕೈಗೊಂಡು ನಡೆಯರಾಗಿರ್ಬೇಕು ಸರಿ ಇವಾಗ ಇಸ್ರೇಲ್ ಜನಗಳು ಮೋಸೆ ಮುಖಾಂತರ ದೀಕ್ಷಾ ಸ್ಥಾನ ಅದ್ರ ಪಕ್ಕ ಎಲ್ಲಾರು ಕೈಗೊಂಡು ನಡದ್ರ ಯಾರು ಏನ್ ಹೋಗಲ್ಲ ಕೈಗೊಂಡು ನಡೆದಿಲ್ಲ ಅವಾಗ ಏನಾಯ್ತು ಅಂದ್ರೆ ಆ ತೋಣಿರಂತ ದೀಕ್ಷನ್ ಏನಾಯ್ತದೆ ಫೇಲಿಯರ್ ಆಗಾಯ್ತು ಅಂದ್ರ ಸೊ ಅದಕ್ಕೆ ದೇವರು ಏನಪ್ಪಾ ಮಾಡ್ತಾ ಅಂದ್ರೆ ಇವಾಗ ಅವ್ರ ಪಾಪಿಗಳಾಗಿರೋದ್ರಿಂದ ಇದರಿಂದ ತಪ್ಪಸ್ಕೊಳಕೆ ಒಂದ್ ಮಾರ್ಗನ ಏನ್ ಮಾಡ್ತಾರೆ ಏನ್ ಯೇಸು ಕ್ರಿಸ್ತನ ಮುಖಾಂತರ ಮಾರ್ಗ ಏನ್ ಮಾಡ್ತಾರೆ ಸಿದ್ಧ ಮಾಡ್ತಾರೆ ಅದಕ್ಕೆ ಆ ಏನಪ್ಪಾ ಮಾಡ್ತಂದ್ರೆ ಯೋಹನನ್ ಏನ್ ಮಾಡ್ತಾರೆ ಕಳ್ಸ್ಕೊಡ್ತಾರೆ ಯೋಹನನ್ ಕಳ್ಸ್ಕೊಟ್ಬಿಟ್ಟು ಏನ್ರಿ ನೀವು ಒಂದು ಕ್ರಿಸ್ತನ್ ಏನ್ ಮಾಡುವ ಒನ್ ಮಾರ್ಗವನ್ನು ಸಿದ್ಧ ಮಾಡುವಂತ ಹೇಳ್ತಾರ ಹಂಗಂದ್ರೆ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಯೋಹಾನ ಕೊಟ್ಟಂತ ದೀಕ್ಷಾ ಸ್ಥಾನ ಮುಖಾಂತರ ತನ್ನ ಮನಸ್ಸಾಂತ್ರ ಹೊಂದಿದ್ದೀನಿ ಅದೇ ನಿಜವಾಗೂ ನಾನು ಏನಂದ್ರೆ ಮೋಸ ಮುಖಾಂತರ ತಗೊಂಡಿರಂತ ದೀಕ್ಷ ಸ್ಥಾನನ ಅದನ್ನ ಆಜ್ಞೆಗಳನ್ನ ಮೀರಿ ನಡೆದಿದ್ದೀನಿ ನಾನ್ ತಿರ್ಗಾ ದೇವರ ಐಕ್ಯತೆಗೆ ಪಡೋದಕ್ಕೆ ನಾನು ಆಸೆ ಪಡ್ತೀನಿ ಅಂದ್ಬಿಟ್ಟು ಯಾರೆಲ್ಲಾ ಮನ್ಸಿದಾರೋ ಅವ್ರು ಯೋಹನ ದೀಕ್ಷಾ ಸ್ಥಾನ ತಗೊಂಡ್ರೆ ವಾಪಸ್ ಏನಾಗ್ಬೋಯ್ ತಿರ್ಗಾ ದೇವ್ರತ್ಕೆ ಆರ್ ಬರ್ಬೋದಾಗಿತ್ತು ಅದನ್ನ ನೋಡ್ಬೇಕ್ರೆ ಈ ಯೋಹನ ನೋಡ್ಬೇಕ್ರೆ ಎಲ್ಲಾ ಕಡೆ ಹೋಗ್ಬೇಕ್ರೆ ಏನ್ ಹೇಳ್ತಂದ್ರೆ ನೀವು ಮಾನಸಾಂತ್ರ ಅಂದ್ರೆ ಅದರ ನೀವ್ ಏನ್ ಮನಸ್ಸಂತ ಒಂದಿರಕ್ಕೆ ಏನ್ ಮಾಡಿ ತಕ್ಕ ಪಲ್ಲಗಳನ್ನೇ ಮಾಡಿ ನೀವು ನೀವು ನೋಡ್ಸಿ ಅಂತ ಅಂತ ಹೇಳ್ತಾರೆ ಇದು ಯಾರ ಮಾತ್ರ ಅನ್ವಯಿಸ್ತಾ ಇತ್ತು ಅಂತಂದ್ರೆ ಬರೀ ಇಸ್ರೇಜ್ಗಳಿಗೆ ಮಾತ್ರ ಏನ್ ಮಾಡ್ತಾ ಇತ್ತು ಅದು ಅನ್ವಯಿಸ್ತಾ ಇತ್ತು ಅಲ್ರ ಯಾಕಂದ್ರೆ ಇಸ್ರೇಜಂಗಳು ಆಲ್ರೆಡಿ ಧರ್ಮಶಾಸ್ತ್ರ ಕಡೆ ಏನಾಗಿದ್ರು ಇದ್ರು ಧರ್ಮಶಾಸ್ತ್ರ ಅಧೀನರಾಗಿದ್ರು ಇವಾಗ ನಾವು ಅನ್ಯ ಜನ ನಮ್ಗೆ ನಮಗೆ ಅದು ಅನ್ವಯಿಸ್ತದ ಅಂದ್ರೆ ನಾವು ಧರ್ಮಶಾಸ್ತ್ರ ಕಡೆ ಏನಾಗಿಲ್ಲ ನಮಗಿಲ್ಲ ಅಲ್ವರ ಸದ್ಯ ನೋಡ್ಬೇಕಾದ್ರೆ ನಮ್ಗೆ ಏನಪ್ಪಾ ಅರ್ಥ ಅಂತಂದ್ರೆ ಅಪೋಸ್ಲೋ ಪೌಲ್ ಅದೇ ರೋಮ ಬರೀಬೇಕಾದ್ರೆ ಏನ್ ಹೇಳ್ತಾರಂದ್ರೆ ನೀವು ನಂಬಿ ಹರಿಕೆ ಮಾಡಿದ್ರೆ ಏನ್ ನಿಮ್ಮ ಏನಾಗ್ತಾರೆ ಪರಿಹಾರ ಆಗ್ತಾರೆ ಅಂತ ಹೇಳಿದ್ರ ಅದೇ ಬರ್ದ್ರೆ ಹೇಳ್ದಲ್ಲ ಅದು ಕೇಳೋದಕ್ಕೆ ತುಂಬಾ ಸಿಂಪಲ್ ಆಗಿದೆ ಅದರ ಎಷ್ಟೋ ಜನ ಬ್ಯಾಬ್ಲ ಏನ್ ಮಾಡ್ತಾರೆ ಇಲ್ಲಿ ಲಿಟ್ರೆಲ್ಲ ತೊಗೊಂಡ್ಬಿಡ್ತಾರೆ ಓ ನನ್ನ ಮನ್ಸಲ್ಲಿ ನಂಬ್ಕೊಂಡ್ಬಿಟ್ಟು ಬಾಯ್ನಲ್ಲಿ ಹೇಳ್ಬಿಟ್ರೆ ಮುಗಿದೋಯ್ತು ಅಲ್ವರಾ ಸಾಕು ನಾವೇನಾಗ್ಬಿಡ್ತೀನಿ ರಕ್ಷಣೆ ಬಂದ್ಬಿಡ್ತೀನಿ ಬಿಟ್ಟು ನಾವು ಬಾಯ್ನ ಹೇಳೋದ್ರು ಹೇಳ್ಬಿಟ್ಟು ಎಲ್ಲ ಮಾಡ್ಬಾರ್ದೆ ಕೆಲಸ ಮಾಡ್ತಾ ಇದ್ರೆ ರಕ್ಷಣೆ ಬಂದ್ಬಿಡ್ತೀರಾ ಅಲ್ವರಾ ಅದೇ ಶಿಲ್ಬ ಮೇರೆ ಕಳ್ಳಂತರ ಲಾಸ್ಟ್ ಹೋಗ್ಬೋದು ಸೀದಾ ಅಲ್ರ ಲಾಸ್ಟ್ ಮೂಮೆಂಟ್ ಎಲ್ಲಾ ಮನಸ್ಸಂತ ಒಂದು ಪರ್ಲೋಕ್ ಹೋಗಿದ್ರೆ ದೇವ್ರಿ ಯಾಕೆ ಇಷ್ಟು ಪಡ್ಬೇಕಾಯ್ತು ಅದ್ರ ಸುಮ್ನೆ ಹೋಗಿ ಲೋಕದ ಕಟ್ಟ ಸುವಾತ ಏನು ಸಾರ್ಬಿಡ್ರಿ ತಪ್ಪಿರಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡಿ ನೀವು ಒಂದ್ ಪಾಯಿಂಟ್ ಹೇಳ್ಬಿಡಿ ಸಾಕು ನಮ್ ಪರ್ಲಕ್ ಕುತ್ಕೊಂಡ್ಬಿಡ್ತಿಂತಂದ್ರೆ ಅದರ ಸೊ ದೇವ್ರ ರಕ್ಷಣೆ ಏನೇ ಆಗಿಲ್ಲ ಅಷ್ಟು ಸಿಂಪಲ್ ಆಗಿ ಇಲ್ಲ ಅದರ ನಮ್ಮ ನಮ್ಮ ರಕ್ಷಣೆ ನಾವೇನ್ ಮಾಡ್ಬೇಕು ಇವಾಗ ನಾವ್ ಸಾಧಿಸಿಕೊಬೇಕು ಕಾಪಾಡ್ಕೊಬೇಕು ಅಲ್ದ್ರ ಅದಕ್ಕೆ ಬಿಡದ್ರ ಹೇಳಿದ್ರು ಅಪ್ಪ ಪ್ರೊಸೆಸ್ ಏನಪ್ಪ ಅಂದ್ರೆ ಕರೆಯಲ್ಪಟ್ಟವರು ಆಯಲ್ಪಟ್ಟವರು ನಂಬಿಕೆಸ್ತರು ಸುಮ್ನೆ ಕರೆಯಲ್ಪಟ್ಟವ್ರೆ ಅಂತ ಆಗ್ಬಿಟ್ಟಿದಂದ್ರ ಸಾಕಾ ಯೇಸು ಕಸನ್ ನನ್ನ ಕರ್ದವ್ರೆ ಏಸು ನಾನ್ ನಂಬ್ತೀನಿ ಅಂದ್ರೆ ಸಾಕ ಅಲ್ವರ ಸೊ ಏಸು ಕಸ ಕರ್ದವ್ರೆ ಕರೆಕ್ಟ್ ನಾನ್ ಅವ್ರದ ನಂಬ್ತೀನಿ ಅವ್ರ್ ನಮ್ ನಮ್ಮಂಗ ಇಟ್ಕೊಂಬೇಕಲ್ವಾ ಕರೆಕ್ಟ್ ಅಲ್ವಾ ಅಲ್ವ ಏಸು ಕಸನ್ ಕಾಲದಲ್ಲಿ ಕೂಡ ಯೇಸು ಕೂಸು ಏನ್ ಮಾಡುದು ಎಷ್ಟೋ ಜನ ಕರ್ದು ನಾಲ್ಕು ಸಾವಿರ ಜನ ಬಂದ್ರು ಅದ್ರ ಐದ್ ಸಾವಿರ ಜನ ಬಂದ್ರು ಅದ್ರ ಮೂರ್ ಸಾವಿರ ಜನ ಏನಾದ್ರು ಬಂದ್ರು ಅಲ್ವರ ಸರಿ ಇವ್ರು ಬಂದವ್ರೆ ದೇವ್ ಲೇಖಕ್ ಬಂದ್ಬಿಟ್ರಾ ಅಂತ ನೋಡ್ದಾದ್ರೆ ಏನ್ರ ಏಸು ಕುಸು ಅನೇಕ ಜನಗಳನ್ನ ಏನ್ ಮಾಡಿಲ್ಲ ನಂಬಲಿಲ್ಲ ಅಂತ ವಾಕ್ಯ ಓದ್ತೀರ ಅಲ್ವರ ಅಂದ್ರೆ ನಾವ್ ಏಸು ಕಸ ನಂಬದು ಅದೇನಂತ್ರೆ ಅದು ಓಕೆ ಎಲ್ಲದಕ್ಕಿಂತ ಮುಖ್ಯ ಏನಂದ್ರೆ ಯೇಸು ಕಸ ನಮ್ನ ಏನ್ ಮಾಡ್ಬೇಕು ಹಾ ನಂಬೇಕು ಅದರ ಸೊ ಇದು ಪ್ರಮುಖವಾದದ್ದು ಅದರ ಸದ್ಗೆ ಹೋಗ್ಬೇಕಾದ್ರೆ ಈ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಫಸ್ಟ್ ಅವ್ರು ಹೇಳದ್ನ ನಾವ್ ಏನ್ಬೇಕು ಕೇಳಂತ ಒಂದ್ ಮನೋಭಾವ ಇರ್ಬೇಕು ಅಲ್ರ ಅದ್ಗೆ ನಮ್ಮ ಬ್ರದರ್ ಕೂಡ ಹೇಳ್ದಲ್ಲ ಜನಗಳಿಗೆ ದೇವ್ರ ಕರೆ ಅಂತ ಕೊಟ್ರು ಬರಪ್ಪ ನಿಮ್ಗೆಲ್ಲ ಕಣಂದೇಸಿ ಕೊಂಡೋಗ್ತೀನಿ ಅಂತಂದ್ರ ಅಲ್ವರ ಎಷ್ಟ್ ಜನ ಕೇಳಿದ್ರು ಅದರ ದೇವ್ರ ವಿಶ್ರಾಂತಿಯಲ್ಲಿ ಸೇರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿದ್ರು ಒಂದ್ ಕಾಲ್ನ ಕೊಟ್ರು ಒಂದ್ ಕರೆ ಕೊಟ್ರು ಅದನ್ನ ಕೇಳಿದ್ರಾ ಅಂತಂದ್ರೆ ಮನ್ಸನ್ ಏನ್ ಮಾಡಿದ್ರು ಕಠಿಣ ಪಡ್ಸ್ಕೊಂಡ್ರು ಆ ಮನ್ಸನ್ನ ಕಠಿಣ ಪಡ್ಸ್ಕೊಂಡ್ರಿಂದ ಅನೇಕ ಜನಗಳು ವಾಗ್ದಾನ ಮಾಡಿದಂತ ಭೂಮಿಗೆ ಏನ್ ಮಾಡ್ಲಿಲ್ಲ ಹೋಗ್ಲಿಲ್ಲ ಅಲ್ಲರ ಆರು ಲಕ್ಷ ಜನ ಏನ್ ಮಾಡಿದ್ರು ಬಿಟ್ಟು ಬಂದ್ರು ಕೊನೆಗೆ ಕಾನಂದೇಶಕ್ಕೆ ಹೋಗಿರೋ ಜನ ಅಂತೆ ಇಬ್ರೇ ನೋಡ್ರ ಫ್ರಾಕ್ಷನ್ ಯೋಚನೆ ಮಾಡಿಂತೀನಿ ಹ ಪ್ರೊಪೋಷನ್ ಹಾ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟು ಇಷ್ಟು ಸಿಕ್ಸ್ ಲ್ಯಾಕ್ಸ್ ವ್ಯವಸ್ಥೆ ಮಾಡಿ ಏನ್ ಗಾತ್ರ ಅಲ್ವರ ಆರ್ ಲಕ್ಷದಲ್ಲಿ ಇಬ್ರೇ ಜನ ಹೋಗೋರು ಅಂತಂದ್ರೆ ಹೆಂಗಿರ್ಬೇಕು ಅಂದ್ರೆ ನಮ್ಮ ರಕ್ಷಣೆ ಕೂಡ ಏನಾಗಿದೆ ಇವತ್ತು ನಮ್ದು ಇದೇ ತರ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಸ್ರಾಯಲ್ ತರ ನಾವೇನಾಗಿರ್ಬಾರ್ದು ಅಲಕ್ಷ್ಯವಾಗಿ ಇರ್ಬಾರ್ದು ಗಮನ ಇಟ್ಟಿ ನಾವೇನ್ ಮಾಡ್ಬೇಕು ವಾಕ್ಯಕ್ಕೆ ಮುಖ್ಯತ್ವ ಏನಾಗಬೇಕು ಕೊಡ್ಬೇಕು ಅಲ್ವರ ಅದಕ್ಕೆ ಆ ಟರ್ಮ್ ಏನಂತ ಯೂಸ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಡ್ಬೇಕು ಅದಕ್ಕೆ ಮೀಕ್ನೆಸ್ ಅಂತ ಹೇಳ್ತಾರೆ ಮೀಕ್ನೆಸ್ ಅಂದ್ರೆ ಟೀಚಬಲ್ನೆಸ್ ಅಂದ್ರೆ ಮತ್ತೊಬ್ರು ಹೇಳೋದ್ನ ನೀವು ಕೇಳಂತ ಒಂದು ಮನೋಭಾವ ಏನಾಗಿರ್ಬೇಕು ಇರ್ಬೇಕು ಉಂಟು ಯಾರ್ ನೋಡುತ್ತೀರಾ ಅದಿ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಒಂದು ಕೇಳಂತ ಒಂದು ಮನೋಭಾವ ಏನಾಗಿರ್ಬೇಕು ಇರ್ಬೇಕು ನೋಡಿ ಇರ್ಬೋದ ನಂಬರ್ ಟ್ವೆಲ್ ತ್ರೀ ನಂಬರ್ ಟ್ವೆಲ್ ತ್ರೀ ಓದಿ ಮೋಸ್ಟ್ ಬಗ್ಗೆ ಹೇಳ್ತಾರೆ ಅರಣ್ಯ ಕಂಡ ಹನ್ನೆರಡು ಮೂರು ಇರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯಹೋವನು ಕೇಳಿ ಪಕ್ಕನೆ ಮೋಶೆ ಆರೋನ್ ಮಿರಿಯಾಮರಿಗೆ ನೀವ್ ಮೂರು ಮಂದಿಯು ದೇವದರ್ಶನ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದ್ರ ಎಲ್ಲಾ ಮನುಷ್ಯರಲ್ಲಿ ಏನಾಗಿದ್ದಂತೆ ಸಾತ್ವಿಕನು ಏನ್ ಸಾತ್ವಿಕನು ಅಂದ್ರೆ ಹ ಎಲ್ಲಾ ಹೇಳೋದ್ ಏನ್ ಮಾಡ್ತಾ ಇದ್ದ ಕೇಳ್ತದ ಕೊನೆಗೆ ಎಷ್ಟು ಟೆನ್ಷನ್ ಮಾಡ್ಬಿಟ್ರ ಅಂದ್ರೆ ಹೇಳದ್ನ ಕೇಳಿ 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 ಮೋಸ ಗೆ ಏನಾಗ್ಬಿಡ್ತು ಕೋಪನೆ ಬಂದ್ಬಿಡ್ತು ಅಲ್ವ ಏನ್ ನಮ್ಗೆ ಬರೀ ಕೆಲ್ಸ ಇಲ್ವಾ ಬರೀ ಇದೇ ಮಾಡ್ಕೊಂಡ್ ಕುತೋಣ ನಾನೇ ನಿಮ್ಗೆ ಎತ್ತಿದಿನ ನಮ್ಗೆ ಓದ್ತಿದ್ದೀನ ಹೋರಿ ನಮ್ಗೆ ಸವಾಸನೆ ಬೇಡ ಅಂತ ಏನ್ ಮಾಡುದು ಮೋಸೆ ಬಿಟ್ಬಿಟ್ರ ಅಂದ್ರೆ ಮೋಸೆ ಎಲ್ಲಾನು ಕೇಳೋಂತ ಮನೋಭಾವ ಏನಾಗಿತ್ತೋ ಇದ್ದು ಅದಕ್ಕೆ ದೇವ್ರ ಏನ್ ಮಾಡಿದ್ರು ಇಸ್ರೇಜನ ಬಿಡುಗಡೆ ಮಾಡಕ್ಕೆ ಯಾರನ್ನ ಆಯ್ಕೆ ಮಾಡಿದ್ದು ಮೋಸನ ಯಾಕಂದ್ರೆ ಆರ್ ಲಕ್ಷ ಜನ ನಡ್ಸ್ಬೇಕು ಅನ್ನೋ ಸುಮ್ನೆನಾ ಆರ್ ಲಕ್ಷ ಜನ ವ್ಯವಸ್ಥೆ ಮಾಡಿ ನಮ್ಮ ಚೀಫ್ ಮಿನಿಸ್ಟರ್ಗೆ ಅದರ ಅದು ಏನೋ ಇವ್ರೇನೋ ಪಾಪ ವಿ ಪಿ ಕಾರ್ಲ್ ಹೋಗ್ತಾರೆ ಅವ್ರ ಹತ್ರ ಯಾರೊಬ್ರು ಹಂಗಿಲ್ಲ ಮೋಸೆಗೆಲ್ಲ ಹಂಗಿಲ್ಲ ಅಲ್ದಾರ ಆರ್ ಲಕ್ಷ ಜನ ಏನ್ ಮಾಡ್ಬೋದು ಇವ್ನ ಹ ಬಂದು ಟಚ್ ಮಾಡ್ಬೋದು ಎರಡು ಕೊಡ್ಬೋದು ಬೇಕಾದ್ರೆ ಆ ಲೆವೆಲ್ ಏನಾಗಿತ್ತು ಇತ್ತು ಕರೆಕ್ಟ್ ಅಲ್ವಾ ಅಂದ್ರೆ ಮೋಸಗೆ ಎಷ್ಟು ಜನ ಟಾರ್ಚರ್ ಕೊಟ್ಟಿರ್ ನೀರಿಲ್ಲ ಅಂದ್ರೆ ಏನ್ರಿ ಇವಾಗ ಯೋಸ್ ಮಾಡಿ ನಮ್ಮೇಲೆ ನೀರಿಲ್ಲ ಅಂದ್ರೆ ನಾನು ಚೀಫ್ ಮಿನಿಸ್ಟರ್ ಫೋನ್ ಮಾಡಿದೆ ಅವ್ರ ಏನ್ ಮಾಡ್ತಾರೆ ಆರ್ ಲಕ್ಷ ಜನ ಫೋನ್ ಮಾಡ್ದೆ ಅವ್ರಿಗೆ ಏನಾಗ್ತಾರೆ ಹೇಳಿ ಹಾ ಈ ತರ ಆಗೋಯ್ತು ಅಲ್ವರ ಸದ್ಯ ನೋಡ್ಬೇಕ್ರೆ ಎಲ್ಲಾ ಜನರಲ್ಲಿ ಏನಾಗಿದ್ದಂತೆ ಅವ್ರು ಸಾತ್ವಿಕರು ಕೇಳಂತ ಮನೋಭಾವ ಅಲ್ವರ ಅದಕ್ಕೆ ನಮ್ಮಲ್ಲಿ ಏನಾಗಿರ್ಬೇಕು ದೇವ್ರು ನಮ್ಗೆ ಕಾಲ್ ಕೊಡ್ತಾರೆ ಅಂತಂದ್ರೆ ಈ ಕೇಳಂತ ಮನೋಭಾವ ಏನಾಗಿರ್ಬೇಕು ತಾಳ್ಮೆ ಇರ್ಬೇಕು ಸತ್ಯ ಕೇಳಕ್ಕೆ ಏನಿರ್ಬೇಕು ಫಸ್ಟ್ ಆಫ್ ಆಲ್ ಕಿವಿ ಇರ್ಬೇಕು ಸತ್ಯ ಕೇಳ್ತಾ ಇದ್ರು ಸುಮ್ನೆ ಈ ಕಿವಿನ ಕೇಳಿ ಕಿವಿನ ಬಿಡ್ತಾರೆ ಇರೋ ಏನೂ ಇಲ್ಲ ಪ್ರಯೋಜನ ಇಲ್ಲ ಸತ್ಯ ಏನಾಗಬೇಕು ನಮ್ ಮನ್ಸಲ್ಲಿ ಏನಬೇಕು ಹೋಗ್ಬೇಕು ಹೋಗ್ಬಿಟ್ಟು ನಮ್ಮಲ್ಲಿ ಏನಾಗಬೇಕು ಕೆಲಸ ಮಾಡ್ಬೇಕು ಅದಕ್ಕೆ ಸ್ಥಾನಿಕ ಏನ್ ಹೇಳ್ತಾರೆ ನೀವು ದೇವ್ರ ಕಡೆ ತಿರ್ಗಿದೀರಾ ಅಂತ ಮುಟ್ಟು ಏನ್ ಮಾಡಿದ್ವಿ ಆ ನೀವು ಮಾನಸಾಂತರ ಹೊಂದಿದೀರಾ ಅಂದ್ಬಿಟ್ಟು ಹೇಳ್ತೀರಲ್ಲಪ್ಪ ಅದಕ್ಕೆ ಪ್ರೂಫ್ ಏನೋ ತಕ್ಕ ಫಲಗಳಿಂದ ಏನ್ ಮಾಡಿದ್ವಿ ನೀವ ನೀವು ನೋಡ್ಸಿ ಅದ್ರ ಅದಕ್ಕೆ ಬರ್ದರ್ ಹೇಳ್ದಲ್ಲ ಏನಂತಂದ್ರೆ ಅದಕ್ಕೆ ಇದೇನಪ್ಪ ಒನ್ ಆಫ್ ದ್ರೆ ಸೈನ್ಸ್ ಆಫ್ ರಿಪೆಂಟೆನ್ಸ್ ಏನು ಅಂತಂದ್ರೆ ನಾವ್ ಮಾಡಿದಂತ ಮಿಸ್ಟೇಕ್ ನಾವ್ ಏನ್ ಫಸ್ಟ್ ಆಫ್ ಆಲ್ ಆ ಅಕ್ಸೆಪ್ಟ್ ಮಾಡ್ಬೇಕು ಇವಾಗ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವೀಕ್ಲಿ ರಿವ್ಯೂ ಮೀಟಿಂಗ್ ಅಂತ ಮಾಡ್ತಾರೆ ಅಂದ್ರೆ ಅವಾಗ ಏನ್ ಮಾಡ್ತಾರೆ ವೀಕ್ಲಿ ರಿವ್ಯೂ ಮೀಟಿಂಗ್ ಏನಂದ್ರೆ ಇವ್ರು ದೊಡ್ಡ ಆಫೀಸರ್ ಇರ್ತಾರೆ ಅವ್ರ ಕಡೆ ಯಾರಲ್ಲ ಇರ್ತಾರ ಅವ್ರೆಲ್ಲ ಹಾಕೊಂಡ್ರುಬ್ಬ ಅಂತ ರಿವ್ಯೂ ಮೀಟಿಂಗ್ ಅದರ ಅದ್ರಲ್ಲಿ ಫಸ್ಟ್ ಏನು ಅಂತಂದ್ರೆ ಇವ್ರ ಏನೆಲ್ಲ ಮಾಡಿಲ್ವಾ ಫಸ್ಟ್ ಏನ್ ಮಾಡ್ತಾರೆ ಕೇಳ್ತಾರೆ ಇವ್ರು ಬರೀ ಆರ್ಗ್ಯೂ ಮಾಡ್ತಾನೆ ಇರ್ತಾರೆ ಅವಾಗ ಅವ್ರ ಏನ್ ಅಂದ್ರೆ ಫಸ್ಟ್ ಏನಂದ್ರೆ ಮಿಸ್ಟೇಕ್ ಆಗಿದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಕ್ಸೆಪ್ಟ್ ಮಾಡ್ಬಿಟ್ರೆ ಪ್ರಾಬ್ಲಮ್ ಏನಾಯ್ತದೆ ಸಾಲ್ವ್ ಮಾಡ್ತದೆ ಸಾಲ್ವ್ ಆಗಿದ್ರೆ ಪ್ರಾಬ್ಲಮ್ ಏನಕ್ಕೆ ಅಂದ್ರೆ ಮಿಸ್ಟೇಕ್ ಏನಾಗಲ್ಲ ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಮಾಡೋದಲ್ಲ ಮನೆಯಲ್ಲಿ ಒಂದ್ ಚಿಕ್ಕ ಮಗು ಮಿಸ್ಟೇಕ್ ಮಾಡಿದ್ರೆ ಅದ್ ಅಕ್ಸೆಪ್ಟ್ ಮಾಡ್ತದ ಅದೇ ಅವ್ರ ಏನ್ ಮಾಡ್ತಾರೆ ತಿರ್ಗಾ ವಾದಿಸ್ತಾರೆ ಅಲ್ಲ ಅದ್ ನೋಡ್ಬೇಕ್ರೆ ಈ ಟೂ ಟರ್ಮ್ಸ್ ಅದರ ಏನಂದ್ರೆ ಸಾರಿ ಮತ್ ಥ್ಯಾಂಕ್ ಯು ಅಂತ ಯೂಸ್ ಮಾಡೋದು ಈ ದೇವ್ರ ಮಕ್ಳು ಬಾಯಿನಲ್ಲಿ ಯಾವಾಗ ಏನಾಗಿರ್ಬೇಕು ಯಾವಾಗ ಇರ್ಬೇಕು ಅದ್ರ ಚಿಕ್ಕದೇನ ಮಿಸ್ಟೇಕ್ ಆಯ್ತಾನೆ ಏನ್ ಬೇಕು ಅದ್ರ ಸಾರಿ ಅಂತ ಹೇಳ್ಬೇಕು ಅಂದ್ರ ಅದೇ ತರ ಥ್ಯಾಂಕ್ಸ್ ಅನ್ಬಿಟ್ಟು ಏನಾಗಬೇಕು ಗ್ರಾಟಿಟ್ಯೂಡ್ ಎಲ್ಲಾ ವಿಚಾರಗಳು ಇರಬೇಕು ಅದರ ಇವೆರಡು ವಿಚಾರ ಇಲ್ಲ ಅಂತ ತಿಳ್ಕೊಳ್ಳಿ ಸ್ಟಬ್ ಅನ್ ಕ್ಯಾರೆಕ್ಟರ್ ಏನಾಗ್ಬಿಡ್ತಾರೆ ಬೆಳೀತದೆ ಅದರ ದಾವಿದಲ್ಲಿ ಏನಾಗಿತ್ತು ಇದು ಇತ್ತು ಆದ್ರೆ ದಾವ ಅದಕ್ಕೆ ದೇವರು ತುಂಬಾ ದಾವಿದ ನಿಮ್ಮ ಬಿಟ್ರು ಇಷ್ಟ ಪಟ್ಬಿಟ್ರು ಅಲ್ರ ಸೊ ಅದಕ್ಕೆ ನಮ್ಮಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಏನ್ರಿ ಇರ್ಬೇಕು ಬಡದ್ರೆ ಹೇಳಲ್ಲ ಈ ಒಂದು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಏನಾಗ್ಬಿಡ್ತಾರೆ ಎಷ್ಟೋ ಅಷ್ಟೋ ಪ್ರಾಬ್ಲಮ್ಗಳು ಇವತ್ತು ರಷ್ಯಾ ಯುಕ್ರೇನ್ ನೋಡಿದಿರಲ್ಲ ಹ ಒಂದೂವರೆ ವರ್ಷ ಆಯ್ತು ಏನಾಗ್ತಾ ಇಲ್ಲ ಯುದ್ಧ ನಿಲ್ತಾನೆ ಇಲ್ಲ ಊರ್ ಧ್ವಂಸ ಬಿಟ್ರು ಯಾವ ಬಿಲ್ಡಿಂಗು ನೆಟ್ಟಿಗಿಲ್ಲ ಅದರ ಏನ್ ಪ್ರಯೋಜನ ಆಯ್ತು ವ್ಯವಸ್ಥೆ ಮಾಡಿ ಸುಮ್ನೆ ಒಂದೇ ಒಂದ್ ಮಾತು ಆಯ್ತಪ್ಪ ಸಾರಿ ನಾನ್ ಹೋಗಲ್ಲ ಅಂತಂದ್ರೆ ಮುಗ್ದು ಹೋಗಿದ್ರು ಮ್ಯಾಟರ್ ಕ್ಲೋಸ್ ಅಲ್ವರ ಇವ್ರ ಏನ್ ಹೋಗೋ ಇಲ್ಲ ಏನಾಗಿಲ್ಲ ಹಂಗೆ ಇದೆ ಮೈಟ್ರ್ ಸುಮ್ನೆ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಎಲ್ಲಾರ್ಗು ಏನಂತೆ ಸುಮ್ಮ ಸಿಕ್ಕಾಪಟ್ಟೆ ಟೆನ್ಷನ್ ಅಂದ್ರೆ ನೋಡಿ ಒಂದು ವಾರ್ತೆಯಲ್ಲಿ ಎಷ್ಟೆಲ್ಲ ಬದಲಾವಣೆ ಕಾಕ್ತಾರಲ್ವರ ಅಂದ್ರ ಒಂದು ವಾರ್ತೆ ಅಂದ್ರ ಅದಿಗೆ ನೋಡಿ ಯೋಸ್ಥೆ ಮಾಡಿಂತಿನಿ ಇದು ನಮ್ಮಲ್ಲಿ ಏನಾಗಿರ್ಬೇಕು ಫಸ್ಟ್ ನಾವು ದೇವ್ರ ವಿರುದ್ಧ ಮಾಡಿರೋ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟಿ ದೇವ್ರ ಕಡೆ ಬರಂಗೇನಾಗಿರ್ಬೇಕು ನಮ್ಗೆ ಫಸ್ಟ್ ಮನ್ಸಿರ್ಬೇಕು ಅಂದ್ರ ಸರಿ ಈ ಒಂದು ಒಳ್ಳೆ ಮನಸ್ಸಾಕ್ಷಿ ಕೊಡೋದು ಯಾರು ಅಂತಂದ್ರೆ ದೇವ್ರು ಅದಿಗ್ತಲ್ಲ ಹೇಳ್ತಲ್ಲ ದೀಕ್ಷಸ್ಥಾನ ಅಂದ್ರೆ ಏನಂದ್ರೆ ಒಳ್ಳೆ ಮನಸ್ಸಾಕ್ಷಿಯ ಒಡಂಬಡಿಕೆ ಒಳ್ಳೆ ಮನಸ್ಸಾಕ್ಷಿಯಿಂದ ಹೌದು ದೇವ್ರೆ ನಾನು ತಪ್ಪು ಮಾಡಿದಿನಿ ನಾನು ಪಾಪಿ ಅಂತ ಒಪ್ಕೊಂತೀನಿ ನಾನು ಇನ್ನತ ಏನ್ ಮಾಡ್ತೀನಿ ಬರ್ತೀನಿ ಅಂತ ಅಂತ ಒಂದು ಏನ್ರಿ ಒಂದು ಕರೆಕ್ಟ್ ಆಗಿ ದೇವತೆ ಮಾಡೋಂತ ಒಡಂಬಡಿಕೆ ಸರಿ ಇವಾಗ ಈ ಒಡಂಬಡಿಕೆ ಮಾಡ್ಕೊಂತೀರಿ ಅವಾಗ ದೇವ್ರು ನಮ್ಗೆ ಏನ್ ಆಶೀರ್ವಾದಗಳು ಕೊಡ್ತಾರೆ ಅದು ಬರ್ದಾರ್ ಹೇಳಿದ್ರು ಅದರ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಏನ್ರಿ ಒಂದು ಆ ನೀತಿ ಅಲ್ದಾರ ನೀತಿವಂತಿಕೆನ ದೇವ್ರ ನಮ್ಗೆ ಕೊಡ್ತಾರೆ ಏನು ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಏನು ಅಂತಂದ್ರೆ ನೋಡ್ಬೇಕ್ರೆ ಇದು ಒಂದು ಒಂದ್ ಸಿಂಬಲ್ ಏನಂದ್ರೆ ಇದು ದೀಕ್ಷಿಸ್ಬಿಟ್ಟು ಒಂದು ಸಿಂಬಲ್ ಇಸ್ರೇಲ್ ಜನಗಳಿಗೆ ಏನ್ ಕೊಟ್ಟಿದ್ರು ಸುನ್ನತಿಯನ್ನ ಕೊಟ್ಟಿದ್ರು ಕರೆಕ್ಟಾ ಅವರು ಆ ಪಾಪನ ಬಿಡೋದಿಕ್ಕೆ ಅಂದ್ರೆ ದೇವ್ರನ್ನ ಐಕವ್ಯವಾಗಿದ್ದೀನಿ ನಾನು ಲೋಕನೆಲ್ಲ ಬಿಟ್ಟಿದ್ದೀನಿ ಅಂದ್ರೆ ಬೇರೆಯವ್ರ ಜೊತೆಗೆ ನನ್ನ ಸಂಬಂಧ ಅಂತ ನೋಡ್ಸೋದಿಕ್ಕೆ ಅವ್ರಿಗೇನ್ ಮಾಡಿದ್ರು ಸುನ್ನತಿಯನ್ನ ಕೊಟ್ಟಿದ್ರು ಇವ್ ನಮಗೆ ಏನಪ್ಪಾ ಅಂತಂದ್ರೆ ಇದು ದೀಕ್ಷಾ ಸ್ಥಾನದ ಮುಖಾಂತರ ದೇವ್ರಿಗೆ ಹತ್ರವಾಗಿ ಬರ್ತೀರಿ ಅಂತ ಅಂತ ಹೇಳದ್ ಏನಾಗಿದ್ಯವ ಇದು ಸುನ್ನತಿ ಬದ್ಲಾಗಿ ಇರುವಂತ ನಮ್ಗೆ ಒಂದು ಒಂದು ಸೂಚನೆ ಅಲ್ದರಾ ಸದ್ಯಕ್ಕೆ ಅವ್ರು ಬೇಕಾದ್ರೆ ಈ ಒಂದು ಕ್ರಮನ ಪ್ರತ್ಯೇಕವಾಗಿ ಎಲ್ಲಾ ದೇವ್ರ ಮಕ್ಳು ಏನ್ ಮಾಡ್ಬೇಕು ಕಡ್ಡಾಯವಾಗಿ ಮಾಡ್ಲೇಬೇಕು ಅದಕ್ಕೆ ಎಸುಕಿಸು ಕೂಡ ಹೇಳಿದ್ದು ಏನ್ರೀ ಒಬ್ರು ನೀರಿನಲ್ಲೂ ಏನ್ರೀ ಮತ್ತೆ ಆತ್ಮದಲ್ಲೂ ಒಂದು ಸ್ಥಾನವನ್ನು ಹೊಂದಿರೋದ್ರೆ ಪರಲೋಕ ಪರ್ಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಬಾಧ್ಯ ಇಲ್ಲ ಅಲ್ವರ ಸೊ ಪರ್ಲೋಕ ರಾಜ ವಿಚಾರಗಳನ್ನ ತಿಳ್ಕೊಳಕಾಗ್ಲಿ ಅಥವಾ ನಾವು ಪರ್ಲೋಕ ರಕ್ಷಣೆಗೆ ಹೋಗ್ತೀವಿ ಅಂತಂದ್ರೆ ಇವ್ ಎರಡು ವಿಚಾರಗಳನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು ಮಾಡ್ಲೇಬೇಕು ಅಲ್ವರಾ ಆಮೇಲೆ ಇದಿಗೆ ದೇವ್ ನಮ್ಗೆ ಅವಾಗ ಏನ್ ಮಾಡೋದು ಒಂದು ಪವಿತ್ರ ಆತ್ಮ ಅಂತ ಏನ್ ಮಾಡದ್ ನಮ್ಗೆ ಕೊಡೋದು ಅಲ್ಲರ ಅದಕ್ಕೆ ಪವಿತ್ರ ಆತ್ಮ ಒಂದು ಏಳು ಎಂತರ ವೆರೈಟೀಸ್ ಹೇಳಿದ್ರು ಅದ್ರ ಏಳು ಕೆಲಸಗಳು ಮಾಡತ್ತೆ ಮ್ಯಾನಿಫೆಸ್ಟೇಷನ್ಸ್ ಅಥವಾ ಹೋಲಿಸ್ಬಿಟ್ಟು ಅದರ ಒಂದು ವಿಸ್ಡಮ್ ಅಂಡರ್ಸ್ಟ್ಯಾಂಡಿಂಗ್ ಕೌನ್ಸಿಲ್ ಮೈಟು ನಾಲೆಜ್ ಫಿಯರ್ ಅದರ ವಿಸ್ಡಮ್ ವಿಸ್ಡಮ್ ಅನ್ ಏನಪ್ಪಾ ಜ್ಞಾನ ಅಲ್ರ ಏನ್ ಜ್ಞಾನ ಎಲ್ಲಾ ಬಗ್ಗೆ ತಿಳ್ಕೊಣ ಅಂತ ಏನ್ರಿ ಒಂದು ಜ್ಞಾನ ಸೋಲೋ ಮನೆ ಏನ್ರಿ ಎಲ್ಲದಕ್ಕಿಂತ ಜ್ಞಾನಿ ಅವ್ನೇನ್ ಮಾಡ್ತಾನೆ ಕೂತ್ಕೊಂಡ್ಬಿಟ್ಟು ಸೈನ್ಸ್ ಓದ್ತಾನೆ ಮ್ಯಾಥ್ಸ್ ಓದ್ತಾನೆ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಓದ್ತಾನೆ ಗಾರ್ಡನ್ ಬಗ್ಗೆ ಓದ್ತಾನೆ ಅನಿಮಲ್ಸ್ ಬಗ್ಗೆ ಓದ್ತಾನೆ ಅದ್ರ ಗಿಡ ಮರಗಳ ಬಗ್ಗೆ ಓದ್ತಾನೆ ಅದ್ರ ಎಲ್ಲಾ ವಿಚಾರ ಏನ್ ಮಾಡ್ತಾನೆ ಅಂತ ತಿಳ್ಕೊಂತಾನೆ ಅದ್ರ ಅದೇ ಪ್ರಾಬ್ಲಮ್ ಏನಾಗಿತ್ತು ಅಂತಂದ್ರೆ ಅವ್ನ್ಗೆ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿರ್ಲಿಲ್ಲ ಅಂದ್ರ ಅಷ್ಟು ಮಟ್ಟಿಗೆ ಏನಾಗಿಲ್ಲ ಇಲ್ಲ ಕೆಲವೊಂದು ವಿಚಾರಗಳಲ್ಲಿ ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಲ್ವತ್ತು ವರ್ಷ ಏನ್ರೀ ಯುದ್ಧನೇ ಇಲ್ದಿರ ನಡ್ಸ್ಬೇಕು ಅನ್ನೋ ಏನು ಸುಮ್ನೆ ವ್ಯವಸ್ಥೆ ಮಾಡಿ ಏನು ಪ್ರಾಬ್ಲಮ್ ಇಲ್ದಿರ ಅಕ್ಕಪಕ್ಕದ ಇರ್ತಲ್ಲ ಎಲ್ಲ ಸಮಾಧಾನ ಮಾಡ್ಕೊಂಡ ಅದ್ರಲ್ಲಿ ಒಂದು ಸಮಾಧಾನ ಮಾಡ್ಕೊಂಡ ಗೊತ್ತಾ ಏನ್ ಮಾಡ್ಕೊಂಡ ಇಲ್ಲಿ ಸಮಾಧಾನ ಹೆಂಗ್ ಮಾಡ್ಕೊಂಡ ಹಾ ಹಾ ಇದು ಸಂಬಂಧ ಇಟ್ಕೊಂಡು ಸಮಾಧಾನ ಬಿಡೋದು ಅಲ್ವರ ಇದ್ ಯಾವ ಸಮಾಧಾನನೇ ಅಲ್ಲ ಅಲ್ವ ಅದು ಮಿಸ್ಟೇಕ್ ಮಾಡ್ಬಿಟ್ಟ ಅದರ ನೋಡಿ ದೇವ್ರಿಗೆ ಜ್ಞಾನ ಕೊಟ್ಟಿದ್ರು ಆ ಜ್ಞಾನ ನಾ ಏನ್ ಮಾಡ್ಬೇಕಾಯ್ತು ಪ್ರಾಪರ್ ಆಗಿ ಏನ್ ಮಾಡ್ಬೇಕು ಆ ಉಪಯೋಗಿಸ್ಬೇಕು ನೋಡಿ ದೇವ್ರ್ ನಮ್ಗೆ ಸತ್ಯ ಕೊಟ್ಟರು ಗೊತ್ತಾ ನೋಡಿ ಎಷ್ಟೋ ಸತ್ಯಗಳು ಕೊಟ್ಟಲ್ಲ ನಾವು ನೋಡಲ್ಲ ದಾನಿಯಲ್ಲಿ ಎರಡನೇ ಅಧ್ಯಾಯ ಹಾ ಅಲ್ವರ ಮೂರು ಲೋಕಗಳ ಬಗ್ಗೆ ಅದರ ಆತ್ಮ ಬಗ್ಗೆ ನರಕ ಬಗ್ಗೆ ತ್ರೈಕತ್ವ ಬಗ್ಗೆ ಇವು ಸತ್ಯ ನಮ್ಗೆಲ್ಲ ಕೊಟ್ಟೈತಲ್ವಾ ಇದು ನಮ್ಗೆ ರಿಯಲೈಸ್ ಆಗಿದ್ಯಾ

ಅದನ್ನ ರಿಯಲೈಸ್ ಮಾಡ್ಕೊಬೇಕು ಅಲ್ವರ ಆಮೇಲೆ ಬ್ರದರ್ ಹೇಳಿದ್ರು ಮೂರ್ ದೇ ಏನಂತಂದ್ರೆ ಏನ್ರಿ ಒಂದು ಈ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾ ಈ ನ ಪ್ರಾಪರ್ ಆಗಿ ಏನ್ ಮಾಡ್ಬೇಕು ಅದನ್ನ ಇವು ಉಪಯೋಗಿಸ್ಬೇಕು ಅಲ್ವರ ಅದಕ್ಕೆ ಬ್ರದರ್ ಎಕ್ಸಾಂಪಲ್ ಕೊಟ್ಟಾರಿ ಏನಾರ ಮಾರ್ಸ್ ಹೋಗಿರೋದ್ ಬಗ್ಗೆ ಸಾರಿ ಚಂದ್ರನ ಮಂಡಲಕ್ಕೆ ಹೋಗಿರೋದು ಸ್ಯಾಟಲೈಟ್ ಅದ್ ಎರಡ್ ಮೂರ್ ಸತಿ ಏನಾಗಿದೆ ಫೇಲಿಯರ್ ಆಗಿದೆ ಇವಾಗ ಮೂರ್ನೇ ಸತಿ ಏನ್ ಮಾಡೋರು ಅದನ್ನ ಅದನ್ನ ಹೆಂಗೆ ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡ್ಬೇಕು ಅಂತ ಏನ್ ಮಾಡೋ ಕ್ಲೀನ್ ಆಗಿ ಅದೇ ಮಾಡ್ಬೇಕಾ ಅದಕ್ಕೆ ಪ್ಲಾನ್ ಮಾಡಿ ಕ್ಲೀನ್ ಆಗಿ ಏನ್ ಮಾಡಿ ಇಂಪ್ಲಿಮೆಂಟ್ ಮಾಡೋರೆ ಅದರ ಅದೇನಾಗ್ಬೇಕು ಆಟೋಮೆಟಿಕ್ ಆಗಿ ತನ್ನಿಗೆ ತಾನೇ ಏನ್ ಮಾಡ್ಬೇಕು ಕೆಲಸ ಮಾಡ್ಬೇಕು ಯೋಚನೆ ಮಾಡಿ ಅದಕ್ಕೆ ಅದು ಮೂಳೆ ಇಲ್ಲ ಎಂತದಿಲ್ಲ ಮೂಳೆನ ಏನು ಬ್ರೇನ್ಸ್ ಇಲ್ಲ ಆದ್ರೂ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಅದೇ ತಿಂಕ್ ಮಾಡ್ತಾರೆ ಅದೇ ಕಿಟಕಿ ಓಪನ್ ಮಾಡ್ತಾರೆ ಡೋರ್ ಮಾಡ್ತಾರೆ ಓ ಇಲ್ಲಿ ಇದೆ ನಾನು ಎಲ್ಲಿಕ್ ಇಳಿಬೇಕು ಇಲ್ಲಿ ಹಳ್ಳ ಇದೆ ಇಲ್ಲ ನಾಲ್ಕು ಕಿಲೋಮೀಟರ್ ಮಾತ್ರ ಹೋಗ್ಬೇಕು ಹೆಂಗ್ ಇಳಿಬೇಕು ಅದೆಲ್ಲ ತಿಂಕ್ ಮಾಡ್ತಾರಲ್ವಾ ಸೊ ಇವೆಲ್ಲ ಏನಂದ್ರೆ ಎಕ್ಸಿಕ್ಯೂಷನ್ ಅದ್ರ ನಾವೇನ್ ತಿಳ್ಕೊಂಡಿದ್ರೋ ಇದನ್ನ ಪ್ರಾಪರ್ ನಮ್ ಜೀವನದಲ್ಲಿ ಏನ್ ಮಾಡ್ಬೇಕು ಹಳೆ ಬಳಸ್ಬೇಕು ಇವಾಗ ನಾವೆಲ್ಲ ಸತ್ಯ ತಿಳಿದಿದ್ರಾ ಇವಾಗ ಸತ್ಯನೇನ್ ಮಾಡ್ಬೇಕು ನಮ್ ಜೀವನದಲ್ಲಿ ಏನ್ ಮಾಡ್ಬೇಕು ಇವಾಗ ಅಪ್ಲೈ ಮಾಡ್ಬೇಕು ಸತ್ಯ ಎಲ್ಲ ಗೊತ್ತು ಅದ್ರ ಪ್ರಕಾರ ನಡೆಯೋದಿಲ್ಲ ಅಂದ್ರೆ ಏನ್ ಪ್ರಯೋಜನಪ್ಪ ಬೆಳಿಗ್ಗೆ ಮನ್ನಾ ಹೋದ್ರಲ್ವಾ ನಿಮ್ಮ ಬಾಯಿನಲ್ಲಿ ಏನ್ ಹಾ ಯಾವ್ದೇ ರೀತಿಯ ಒಂದು ಎಂತರ ಮೋಸವಾದ ಪದಗಳೇನ ಬರ್ಬಾರ್ದವ ಬರಬಾರ್ದು ಅಂತಂದ್ರೆ ಅದು ನಮ್ಗೆ ಜ್ಞಾನ ಅಂದ್ಯಾರು ಕೊಟ್ಟವ್ರೆ ಎರಡನೇದು ಇದು ನಮ್ ಮನ್ಸಿಗೆ ಏನಬೇಕು ನಾಟಬೇಕು ಹೌದಪ್ಪ ಅಂತ ಏನಪ್ಪಾ ಅಂದ್ರೆ ಇದನ್ನ ಕ್ರಿಯೆಲ್ಲ ಏನ್ ಮಾಡ್ಬೇಕು ಯಾವಾಗ ನಡ್ಸೋದು ಆ ಸಂದರ್ಭಗಳಲ್ಲಿ ನೋಡಿ ಇಂಪಾರ್ಟೆಂಟ್ ಅದು ಅದರ ಯಾವ ಟೈಮಲ್ಲಿ ಬಾಯಿ ವಿಪರೀತ ಬದ್ರೆ ಹೇಳ್ದಲ್ಲ ಎಕ್ಸಾಂಪಲ್ ಕೊಟ್ರಲ್ಲ ಹ ಇವಾಗೆಲ್ಲ ರೋಡ್ ಅಲ್ಲಿ ಹೋಗ್ಬೇಕಾರೆಲ್ಲ ಹಂಗೆ ಬಯ್ಯೋದು ಯಾಕೆ ಅಷ್ಟು ಟ್ರಾಫಿಕ್ ಆಗ್ಬಿಡುತ್ತೆ ಎಲ್ಲಗೂ ತಲೆ ಕೆಟ್ಟೋಗ್ಬಿಡ್ತಾರೆ ಎಲ್ಲಾರ್ಗು ಹತ್ ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ಹೋಗ್ ಆಯ್ತಾ ಇಲ್ಲ ಅದಕ್ಕೆ ಕೋಪ ಯಾರ್ಮೇಲೆ ನೋಡ್ತಾರೆ ಹಾ ಯಾರಿಂದ ಅವ್ರ ಮಿಸ್ಟೇಕ್ ಆಗ್ತಾ ಇವ್ ಮೇಲೆ ಕೋಪ ಮಾಡ್ಸೋದು ಅವನ್ ಏನ್ ಮಾಡ್ದು ಇವ್ ಮೇಲೆ ಕೋಪ ಮಾಡ್ಸೋದು ಟೆನ್ಶನ್ ಆಗ್ಬಿಟ್ರಲ್ವಾ ಅದರ ಅದು ಇವಾಗ ನಮ್ಮ ಒಂದು ಸಿಚುವೇಶನ್ಸ್ ಅಲ್ಲಿ ನಾವ್ ಯಾವಾಗಪ್ಪ ನೋಡ್ಸ್ಬೇಕು ಅಂದ್ರೆ ಬುದ್ಧಿ ಜ್ಞಾನನ ಆ ಟೈಮಲ್ಲಿ ಏನ್ ಮಾಡ್ಬೇಕು ನೋಡ್ಸ್ಬೇಕು ಅಲ್ವರ ಜ್ಞಾನ ಎಲ್ಲಿ ಉಪಯೋಗಿಸ್ಬೇಕೋ ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕದ್ನ ಇಲ್ಲ ನೋಡಿ ಇವಾಗ ಓ ಯಾರೊಬ್ಬರಿಗೆ ಸತ್ತೋಗ್ಬಿಡಿದಾರೆ ತಿರ್ಕಿಡಿದಾರೆ ಅಂದ್ರ ಇವಾಗ ಆ ಟೈಮಲ್ಲಿ ಬ್ರದರ್ ಒಂದ್ ದಯವಿಟ್ಟು ಏನೋ ಸಬ್ಜೆಕ್ಟ್ ಮಾತಾಡಿ ಅಂದ್ರೆ ಆ ಟೈಮಲ್ಲಿ ನಾನು ಕೂತ್ಕೊಂಡು ಕಾಲಗಣನೆ ಬಗ್ಗೆ ಮಾತಾಡಿದ್ರೆ ಹೆಂಗಿರ್ತದೆ ಆದ ಸೃಷ್ಟಿ ಸೃಷ್ಟಿ ಮಾಡಿದಾಗ ಕೃಷ್ಣ ಮೊದಲೇ ಬರೀ ನಾಕ್ ಸಾವಿರದ ನೂರ ಇಪ್ಪತ್ತೆಂಟು ವರ್ಷಗಳಾಗಿದೆ ಅಂತ ಎಲ್ಲರಿಗೂ ಯಶ್ನೆ ಮಾಡ್ತಾ ಇದ್ರೆ ನೀವೆಲ್ಲ ತಾಳ್ಮೆಯಿಂದ ಕೇಳ್ತೀರ ಅದ್ರ ಏನ್ ಅನ್ಕೊಂತಿರ್ತೀರಾ ಬುದ್ಧಿ ಇಲ್ಲ ಕರೆಕ್ಟ್ ಅವಲೋ ಇಲ್ವಾ ಹಾ ಅದೇ ರೀತಿ ಯಾವ ಟೈಮ್ ಅಲ್ಲಿ ಏನ್ ಮಾತಾಡ್ಬೇಕ ಏನ್ ಮಾಡ್ಬೇಕು ಇರ್ಬೇಕು ಅದ್ಗೆ ಹೇಳೋದು ಯೇಸು ಕೃಷಿ ಎಂತ ಜ್ಞಾನ ಕೊಟ್ಟಿದ್ರ ಅಂದ್ರೆ ಎಂತ ಪವಿತ್ರ ಆತ್ಮ ಅಂದ್ರೆ ಜ್ಞಾನ ಬುದ್ಧಿ ತಿಳುವಳಿಕೆಯ ಒಂದು ಆತ್ಮದ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಕೊಟ್ಟಿದ್ರೆ ಅದ್ ಮಾತ್ರ ಅಲ್ಲ ಏನ್ರಿ ಒಂದು ಬಲ ಶಕ್ತಿಯ ಒಂದು ಆತ್ಮ ಅಂತ ಏನ್ ಮಾಡ್ತೀವಿ ನಾವು ನಾವ್ ನೋಡ್ತೀವಿ ಅದರ ಅಂದ್ರೆ ಬಲ ಅಂತಂದ್ರೆ ಕರೇಜ್ ನೋಡಿ ಈ ಸತ್ಯಾಗೆ ಎದ್ ನಿಂತ್ಕೊಂಡ್ ನಾವು ಇದಕ್ಕಾಗಿ ನಿಂತ್ಕೊಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಹಾ ಧೈರ್ಯ ಬೇಕು ಅದರ ಏನ್ ಧೈರ್ಯ ಬೇಕು ಕತ್ತಿ ತಗೊಂಡು ಉದ್ದಾಡುವಂತ ಧೈರ್ಯ ಎಲ್ಲ ಬೇಕಾಗಿಲ್ಲ ಸತ್ಯ ನಿಂತ್ಕೊಂಡಿದಿರಿ ಅಂದ್ರೆ ಏನೋ ಯಾರೋ ನಿಮ್ ಸತ್ಯಕ್ ವಿರುದ್ಧವಾಗಿ ಯಾರೋ ಮಾತಾಡ್ತಾರ ಅವಾಗ ಈ ಸತ್ಯಕ್ಕೆ ಏನ್ ಮಾಡಬೇಕು ನಾವ್ ದುಡುವಾಗೆ ನಿಂತ್ಕೊಬೇಕು ಲೋಕ ಎಲ್ಲ ಮೇ ಮೇಜರ್ ಡಾಕ್ಟ್ರಿನ್ಸ್ ಮೂರ್ನಾ ಇದೆ ಅದರ ಸಾಮಾನ್ಯ ಏನ್ ನೋಡ್ಬೇಕು ತ್ರಯಕತ್ವ ಅದರ ತಂದೆ ಮಗ ಪವಿತ್ರ ಅತ್ವ ಮೂರ್ ಜನ ಏನೋ ಮೂರ್ ಜನ ಅಲ್ಲ ನಾವೇನ್ ಹೇಳ್ತೀರಿ ಅಲ್ಲ ಅವ್ರು ಏನ್ ಹೇಳ್ತಾರೆ ಹೋಗಲಿ ಅದೇಳಿ ಫಸ್ಟ್ ಅವ್ರು ಒಂದೇ ಅಂತ ಹೇಳ್ತಾರೆ ಅಲ್ಲಾರ ಸತ್ಯವೇದ ಹೇಳ್ತಾರೆ ಬೇರೆ ಬೇರೆ ಇವಾಗ ಮುಖ್ಯವಾಗೇ ಫ್ರಿಕ್ಷನ್ ಆಗದ್ ಇದ್ರಲ್ಲೇ ಅದರ ನಮ್ಗೂ ಅವ್ರಿಗೂ ಇದು ಸೆಟ್ಟೆ ಆಗಲ್ಲ ಅಲ್ವಾರ ಅದಕ್ಕೆ ಅವ್ರು ಇದೆ ಅಂತಾರೆ ನಾವೇನಂತೀರಿ ಇಲ್ಲ ಅಂತೀರಿ ಅಲ್ವಾರ ಇವಾಗ ಅದಕ್ಕಾಗಿ ನಿಂತ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ನಮ್ಗೆ ಹಾ ಸ್ವಲ್ಪ ಕರೇಜ್ ಬೇಕು ಅದರ ಅವ್ರೇನೋ ಟಸ್ ಪುಸ್ ರೋಫಲ್ ಹಾಕಿದ್ರೆ ನಮ್ಗೆ ಒಂದ್ ಒಂದ್ಸತಿ ಹಾ ಮೀಟರ್ ಆಫ್ ಆಗುತ್ತೆ ಅಲ್ವಾರ ಆತರ ಸ್ವಲ್ಪ ನಾವೇನಾಗಬೇಕು ಅಂದ್ರೆ ಅದಕ್ಕೆ ಧೈರ್ಯವಾಗಿ ಏನ್ ಮಾಡ್ಬೇಕು ನಾವ್ ಆರ್ಗೆ ಬೇಕಾಗಿಲ್ಲ ಅದ್ರ ಸ್ವಲ್ಪ ಧೈರ್ಯ ಅಂತ ಏನಾಗಿರ್ಬೇಕು ನಮ್ಗೆ ಇರುವಾಗ ಬ್ರದರ್ ಅಸಲ್ ಹೇಳ್ಬೇಕಾದ್ರೆ ಹೇಳ್ತಾರೆ ಕ್ವಶನ್ ಬುಕ್ ಅಲ್ಲಿ ಒಬ್ರಿಗೆ ಕರೇಜ್ ಇರ್ಬೇಕು ಅಂತ ಹೇಳ್ತಾರೆ ಕರೇಜ್ ಅನ್ನ ಏನೋ ಇವಾಗ ನೋಡಿ ಎಕ್ಸಾಂಪಲ್ ಇವಾಗ ಯಾರೊಬ್ರು ಮಿಸ್ಟೇಕ್ ಮಾಡ್ತಾರಪ್ಪ ಎಕ್ಸಾಂಪಲ್ ನೋಡಿ ನಮ್ ಜೋಸಫ್ ಬದರ್ ಆಯ್ತಾ ಇವಾಗ ಜೋಸಫ ಮಿಸ್ಟೇಕ್ ಮಾಡ್ತಾರೆ ಇವಾಗ ಆ ಮಿಸ್ಟೇಕ್ ನಾನ್ ತೊಗೊಂಡೋಗ್ಬಿಟ್ಟು ಏನ್ ಮಾಡ್ತೀನಿ ನಮ್ಮ ಪಾರ್ಥ ಭದರ್ಗೆ ಹೇಳ್ತೀನಿ ಅಂತ ತಿಳ್ಕೊಳ್ಳಿ ಧೈರ್ಯ ನನಗೆ ಧೈರ್ಯ ಇದೆ ನೋಡಿದ್ರೆ ಅವ್ರ ಬಗ್ಗೆ ಏನ್ ಮಾಡ್ತೀನಿ ತೊಗೊಂಡೋಗ್ಬಿಟ್ಟು ಇವ್ರ ಹತ್ರ ಇವಾಗ ಹೇಳ್ತೀನಿ ಗೊತ್ತಾ ಹೇಳ್ತಾರೆ ನಿಂಗೆ ಅಷ್ಟು ಧೈರ್ಯ ಇದೆ ಅವ್ರಿಗೆ ಹೇಳ್ತೀನಿ ಅಂತ ವೆರಿ ಗುಡ್ ಅದೇ ಧೈರ್ಯ ನಿಂಗೆ ಎಲ್ಲಿರ್ಬೇಕು ಅಂದ್ರೆ ಫಸ್ಟ್ ಒಬ್ಬ ಏನೋ ಹೇಳ್ತೀನಿ ಏನ್ ಇರ್ಬೇಕು ನಿಮ್ಗೆ ಧೈರ್ಯ ಇರ್ಬೇಕು ಆ ಕರೇಜ್ ಫಸ್ಟ್ ಏನಾಗಿರ್ಬೇಕು ಇರ್ಬೇಕು ಅದ್ ಅದಿಲ್ಲ ಅಂತಂದ್ರೆ ನೀವು ಮತ್ತೊಬ್ಬರ ಬಗ್ಗೆ ಏನ್ ಮಾಡ್ಬಿಡಿ ಮಾತಾಡ್ಬಿಡಿ ಅಂತ ಹೇಳ್ತಾರೆ ಅವ್ನ್ ಹೇಳ್ಬಿಟ್ಟು ಇನ್ನೊಂದು ಪಾಯಿಂಟ್ ಏನ್ ಹೇಳ್ತದೆ ಈ ಕರೇಜ್ ಇದ್ದವ್ರಿಗೆ ಏನ್ರಿ ಅವರಲ್ಲಿ ಸೆಲ್ಫ್ ಎಂತ ಫೈಟಿಂಗ್ ಅಂತ ಸ್ಪ್ರಿಟ್ ಕೂಡ ಏನಾಗಿರ್ತಾರೆ ಆ ಕರೇಜ್ ಅಂತ ಇರ್ತಾರೆ ಇವಾಗ ಅಷ್ಟು ಧೈರ್ಯ ಇದ್ಮೇಲೆ ಖಂಡಿತವಾಗೂ ಅವನಲ್ಲಿ ಕೊರತೆಗಳು ಇರ್ಬೇಕಾರೆ ಆ ಫೈಟ್ ಮಾಡ ಮನೋಭಾವ ಇರ್ತಾರೆ ಅಂತ ಹೇಳ್ತಾರೆ ಈ ಒಂದು ಕರೇಜ್ ನಮ್ಗೆ ಏನಾಗಿರ್ಬೇಕು ಇರ್ಬೇಕು ನೀವು ರೋಷ ಅಂತ ಹೇಳ್ತಾರೆ ಗೊತ್ತಾ ಅಪೋಸ್ಟ್ಲು ಪೋಸ್ಟ್ ಪೌಲ್ ಹೇಳ್ತಾರೆ ನಾನೇನಂದ್ರೆ ನಿಮ್ಗೆ ಒಂದ್ ವಾಕ್ಯ ಓದಿಂತೀನಿ ಸೆಕೆಂಡ್ ಕೊರಿಂತಿಯನ್ಸ್ ಲೆವೆನ್ ಟು ನೋಡಿ ಸೆಕೆಂಡ್ ಕೊರಿಂತಿಯನ್ಸ್ ಲೆವೆನ್ ಟು

ಅಂದ್ರೆ ದೇವರಲ್ಲಿ ಅವನ ಆಸಕ್ತಿ ಭಕ್ತಿ ಏನಾಗಿರ್ಬೇಕು ನಮ್ಗೆ ನಮ್ಗೆ ಇರ್ಬೇಕು ಅದೇ ಫೈಟಿಂಗ್ ಸ್ಪಿರಿಟ್ ಅಂತ ಹೇಳ್ತಾರೆ ಅಲ್ರ ಅದಕ್ಕೆ ನೀತಿವಂತನೇ ಸತಿ ಬೀಳ್ತಾನೆ ನಾನೇನು ಬೀಳ್ತಾನೆ ಇರ್ತಾನೆ ನಿಮ್ ಬೀಳ್ತಾನೆ ಇರ್ತೀಯ ಸಾಯವರ್ಗು ಅದ್ರ ಬಿತ್ತನೆ ಆಗ್ಬೇಕಾದ್ರೆ ಏನತ್ತೆ ಬಲಹೀನವಾಗಿ ನಾವ್ ಏನಾಗದ ಆಗೋದು ಅದು ಎಬ್ಬಿಸ್ಬೇಕಾರೆ ಏನಾಗದೆ ಬಾ ಪೂರ್ತಿ ಬಲದಲ್ಲಿ ಏನ್ ಮಾಡ್ತದೆ ನಮ್ಮ ಎಬ್ಬಸ ವಾಕ್ಯನೇ ಐತಲ್ವಾ ಸಾಯ ತನಕ ನಾವೇನಾಗಲ್ಲ ಪರ್ಫೆಕ್ಟ್ ಆಗಲ್ಲ ಆದ್ರೆ ಆ ಒಂದು ಪರ್ಫೆಕ್ಟ್ ಮೈಂಡ್ ಅಂತ ಇದೆಯಲ್ಲ ಇದೇನಾಗ್ಬೇಕು ಯಾವತ್ತು ರೆಡಿ ಆಗ್ಬೇಕು ಈ ಪರ್ಫೆಕ್ಟ್ ಮೈಂಡ್ ಇಲ್ಲ ಅಂತ ಅಂದ್ರೆ ತುಂಬಾ ಕಷ್ಟ ಅದಕ್ಕೆ ನೋಡಿದ್ರಮ ಕೊಟ್ಟಿದ್ದೇನೆ ನಮ್ಮ ಮೈಂಡ್ ಮಾಡದಿಕ್ ಇವಾಗ ಸಿದ್ಧ ಆಮೇಲೆ ನೆಕ್ಸ್ಟ್ ನೋಡ್ತೀರಿ ಕೊನೆಯ ಒಂದು ಏನ್ರಿ ಭಕ್ತಿ ಉಳ್ಳ ಭಯ ಭಕ್ತಿ ಉಳ್ಳ ಅಂತ ಆತ್ಮ ಅಂತ ಹೇಳ್ತಾರೆ ಫಿಯರ್ ರೆವರೆನ್ಶಿಯಲ್ ಫಿಯರ್ ನಮ್ಗೆ ಏನಾಗಿರ್ಬೇಕು ಇರ್ಬೇಕು ಅಲ್ವರ ಇವಾಗ ನಾವು ಏನ್ರಿ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ಬೇಕಾರೆ ನಮ್ಮ ಬಾಸ್ ಬಂದ್ ಮುಂದೆ ನಿಂತ್ಕೊಂಡ್ರೆ ನಾವ್ ಹೆಂಗಿರ್ತೀರಿ ಹ ತಗ್ಗಿ ಬಗ್ಗಿ ಅದರ ಅಂದ್ರೆ ಎಷ್ಟು ನಾನೇನೋ ಒಂದು ಎಕ್ಸಾಂಪಲ್ ಅವಾಗ ಹೇಳಲ್ಲ ಆಫೀಸಲ್ಲಿ ಬರ್ತಾ ಇದೀನಿ ನಮ್ಮ ನಾನ್ ಜಾಗ ಕೆಲಸ ಮಾಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ ಐಎಎಸ್ ಐ ಎಸ್ ಆಫೀಸರ್ಗಳು ಒಬ್ಬ ಐ ಎಸ್ ಆಫೀಸರ್ ರೋಡ್ ಅಲ್ಲಿ ನಿಂತ್ಕೊಂಡ್ ಸುಮ್ ಫೈಲ್ ಇಟ್ಕೊಳೋಣ ಅವ್ನ ಪದ ಒಬ್ಬ ವಯಸ್ಸಾಗಿರೊಂದು ನಿಂತ್ಕೊಂಡ್ ಅವ್ಕೋಣಿ ನಾನು ಇನ್ ಯಾಕೆ ಇನ್ ನಿಂತ್ಕೊಂಡು ನೋಡ್ದೆ ನೋಡಿದ್ರೆ ಇವ್ರು ದೊಡ್ಡ ಸಾಬ್ರು ಅದಕ್ಕೆ ಅವ್ರ ಮುಂದೆ ನಿಂತ್ಕೊಂಡ್ ವ್ಯವಸ್ಥೆ ಮಾಡ್ರೆ ಒಬ್ಬ ಮನುಷ್ಯನ್ಗೆ ಒಬ್ಬ ಹಿರಿಯ ವ್ಯಕ್ತಿ ಎಷ್ಟು ಭಯ ಪಡ್ತಾನೆ ಯಾಕೆ ಪೊಸಿಷನ್ ಗ್ರೇಟ್ ಪವರ್ ಅಂದ್ರ ನಮ್ ಸೃಷ್ಟಿಕರ್ತ ಇಡೀ ಜಗತ್ಗೆನ್ರಿ ಸೃಷ್ಟಿಕರ್ತ ಆತರ ಮುಂದೆ ನಾವ್ ಎಷ್ಟು ಭಯ ಬಗ್ತೀವಳ್ಳ ಇರ್ಬೇಕು ಅಂದ್ರೆ ಆ ಒಂದು ಮೇಲೆ ಭಯ ಇದೆಯೋ ಇಲ್ಲೋ ಅದರ ಏನ್ ಪರವಾಗಿಲ್ಲ ಅದ್ರ ಅದಕ್ಕೆ ಈ ನಾಚಿಕೆ ಈಚೆಲ್ಲ ಊರಿನ ನಾಚಿಕೆ ಅಂತಲ್ಲ ಅದೆಲ್ಲ ಇಲ್ದ್ರೂ ಪರ ಇಲ್ಲ ನೋ ಪ್ರಾಬ್ಲಮ್ ಅದ್ರ ಮೇಲೆ ಏನಾಗಿರ್ಬೇಕು ನಮಗೆ ಆ ದೇವ್ರಿಗೋಸ್ತು ಸೆಂಟ್ರಾಗಂತ ಒಂದು ಫಿಯರ್ ಏನಾಗಿರ್ಬೇಕು ಇರ್ಬೇಕು ಇದಕ್ಕೆ ದೇವ್ರು ನಮ್ಗೆ ಏನ್ ಮಾಡಿರೋದು ಈ ಪವಿತ್ರ ಆತ್ಮ ಕೊಟ್ಟಿರೋದು ಸೊ ಇಷ್ಟೆಲ್ಲ ಒಂದು ಜ್ಞಾನ ಇಟ್ಕೊಂಡು ನಾವ್ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಬಿಡದ ಲಾಸ್ಟ್ ಹೇಳ್ದಲ್ಲ ಪವಿತ್ರ ಆತ್ಮನ ಪಲೆಗಳನ್ನ ಏನ್ ನೋಡ್ಬೇಕು ಡೆವಲಪ್ ಮಾಡ್ಕೊಬೇಕು ಲವ್ ಜಾಯ್ ಪೀಸ್ ಲಾಂಗ್ ಸಫರಿಂಗ್ ಫೇತ್ ಮೀಕ್ನೆಸ್ ಟೆಂಪರೆನ್ಸ್ ಅದ್ರ ಇವೆಲ್ಲ ಗುಣಗಳು ನಮ್ಮಲ್ಲಿ ಏನಾಗುತ್ತಾವ್ ನಾವೆಲ್ಲ ಬೆಳ್ಸ್ಕೊಂಡವ್ರಾಗಿರ್ಬೇಕು ಅದರ ಇದಕ್ಕೋಸ್ನ ದೇವ್ರು ನಮ್ಗೆ ಏನ್ ಪೊಲೀಸ್ ಹೋಲಿಸ್ಬಿಟ್ ಅಂತ ಕೊಟ್ಟಿರು ಸೊ ಸೊ ಎಂಟೈನ್ ನೋಡ್ಬೇಕಾದ್ರೆ ಕಾನ್ಸಿಕ್ರೇಷನ್ ಅಂತ ಏನು ಅಂತ ಅಂದ್ಬಿಟ್ಟು ಒಂದು ಸೂಕ್ಷ್ಮವಾಗಿ ಚಿಕ್ಕದಾಗಿ ನಮ್ಮ ಸಹೋದರ ಏನ್ ಮಾಡೋದು ಇವತ್ತು ನಮ್ಮ ಹಂಚ್ಕೊಂಡ್ರು ಅಂದ್ರೆ ದೇವ್ರು ಈ ವಾಕ್ಯಗಳನ್ನ ಆಶೀರ್ವಸ್ಲಿ ಈ ತರ ಇನ್ನ ಅವ್ರನ್ನ ದೇವ್ರು ಆತನ ಸೇವೆಯಲ್ಲಿ ಉಪಯೋಗಿಸ್ಲಿ ಇನ್ನ ಒಳ್ಳೆ ವಾಕ್ಯಗಳನ್ನ ಕೊಡುವಂತೆ ದೇವ್ರ ಅವ್ರಿಗೆ ಇನ್ನ ಸಹಾಯ ಮಾಡ್ಲಿ ಅಂತ ಅವ್ರನ್ನ ಮತ್ತೆ ಕುಟುಂಬದವ್ರನ್ನ ತಮ್ಮ ಪ್ರಾರ್ಥನೆಗಳನ್ನ ನೆನ್ಸ್ಕೊಳ್ರಿ ಅಂತ ಕೇಳ್ಕೊಂಡಾಗ್ತೀವಿ ವೇಟ್ ಸ್ಟಾರ್ಟ್ ಪ್ರೀತಿ ಅಂತ ಇನ್ನೂ ಮುಖ್ಯವಾದ ಅನೌನ್ಸ್ಮೆಂಟ್ ಗಳಿದೆ ಇದಾಗಿ ನಂತರ ಎಲ್ಲ ಸೋದರ ಸೋದರಗಳು ಆನ್ಲೈನ್ ಇರೋ ಕೂಡ ಕೂಡ ವೇಟ್ ಲೈವ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತೀರಿ ಆಮೇಲೆ ಅದಕ್ಕಿಂತ ಮುಂಚೆ ಇನ್ನೂ ಮುಖ್ಯವಾಗಿರೋ ಅನೌನ್ಸ್ಮೆಂಟ್ ಅಸ್ವಸ್ಥವಾಗಿರೋ ಸೋದರ ಸೋದರಿಗಳನ್ನ ತಮ್ಮ ಪ್ರಾರ್ಥನೆಗಳನ್ನ ನೆಂಚ್ಕೊಳ್ಳಿ ಮುಖ್ಯವಾಗಿ ನಮ್ಮ ಬ್ರದರ್ ಅನಿಲ್ ಬ್ರದರ್ ಲಾರೆನ್ಸ್ ಬ್ರದರ್ ಜೋಶ್ವಾ ಸುರೇಶ್ ಅಂಕಲ್ ಆಮೇಲೆ ಪ್ರಸಾದ್ ಅಂಕಲ್ ಆಮೇಲೆ ಬ್ರದರ್ ಪೀಟರ್ ಬ್ರದರ್ ಪ್ರೇಮ್ ದಾಸ ಸಹೋದರಿ ವಿಮಲಾ ಅವರು ಸಹೋದರಿ ನಿರ್ಮಲಾ ಅವರು ಸಹೋದರಿ ವಿನೋದ ಅವರು ಸಹೋದರಿ ವಿದ್ಯಾ ಸಹೋದರಿ ವೀಣಾ ಮತ್ತೆ ಸಹೋದರಿ ಜ್ಯೋತಿ ಅವರು ಯಜಮಾನ್ರನ್ನ ತಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಬೇಕು ಕೇಳ್ಕೊಂತಿವಿ ಕರ್ತನಲ್ಲಿ ಪ್ರೀತಿಯಂತ ಸೇ ಆ ಕೆಲಕಂಡ್ ಮೀಟಿಂಗ್ಗಳು ಈ ವಾರದಲ್ಲಿ ಇರುವಂತ ಮೀಟಿಂಗ್ ಈ ತರ ಇದೆ ಇವತ್ತು ಭಾನುವಾರ ಆರು ಗಂಟೆಗೆ ಎಂಟು ಗಂಟೆಗೆ ಬೇಸಿಕ್ ಕ್ಲಾಸ್ ಇರ್ತಾರೆ ಸೋಮವಾರ ಹೀಬ್ರೂ ಬುಕ್ ಸ್ಟಡಿ ಇರ್ತಾರೆ ಮಂಗಳವಾರ ಲೈಫ್ ಆಫ್ ಕೇಶ್ ಇರ್ತಾರೆ ಬುಧವಾರ ಬೈಬಲ್ ರೀಡಿಂಗ್ ಇರ್ತಾರೆ ಆ ಗುರುವಾರ ಕ್ವಿಝ್ ಇರ್ತಾರೆ ಫ್ರೈಡೆ ವಾಲ್ಯೂಮ್ ಸ್ಟಡಿ ಇರ್ತಾರೆ ಶನಿವಾರ ಡೇವಿಡ್ ಬುಕ್ ಸ್ಟಡಿ ಇರ್ತಾರೆ ಭಾನುವಾರ ಇತರ ಪ್ರಕಾರ ಆರಾಧನೆ ಇರ್ತಾರೆ ಎಲ್ಲಾ ಸಹೋದರ ಸೌಧಿಗಳು ಈ ಕೂಟದಲ್ಲಿ ಪಾಲ್ಗೊಳ್ಬೇಕಾ ಕೇಳ್ಕೊಂತೀವಿ ಸೊ ಇವಾಗ ಬ್ಯಾಪ್ಟಿಸಮ್ ಹೋಗೋಣ ಇದ ನಮ್ಮ ನಡುವೆ ಸೊ ಅಂತ ರಿಚರ್ಡ್ ಅವರು ನೋಡ್ಸ್ಕೊಡ್ಬೇಕು ಕೇಳ್ಕೊಂತೀವಿ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ ಈ ಒಂದು ಸಮಯದಲ್ಲಿ ನಾವು ಮುಖ್ಯವಾದ ಸಮಯಕ್ಕೆ ಬಂದಿದ್ದೇವೆ ಈ ದೀಕ್ಷಾ ಸ್ನಾನದ ಒಂದು ಕಾರ್ಯವನ್ನು ಆರಂಭಿಸುವ ಹಾಗೆ ಕೆಲವೊಂದು ವೇದ ಪಠವನ್ನ ಮಾಡಬೇಕಾಗಿದೆ ಮೊದಲನೇ ಒಂದು ವೇದ ಪಠನವನ್ನ ರೋಮಪುರದವರಿಗೆ ಆರನೇ ಅಧ್ಯಾಯ ಒಂದರಿಂದ ಹನ್ನೊಂದು ವಾಕ್ಯಗಳನ್ನ ನಮ್ಮ ಮಧ್ಯದಲ್ಲಿರುವಂತಹ ಸವರ್ ಲೋಕೇಶ್ ಅವರು ಮುಂದೆ ಬಂದು ಓದಬೇಕಾಗಿ ಕೇಳ್ಕೊಳ್ತೇವೆ ರೋಮಪುರದವರಿಗೆ ಆರನೇ ಅಧ್ಯಾಯ ಒಂದರಿಂದ ಹನ್ನೊಂದು ವಾಕ್ಯಗಳು ರೋಮಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹಾಗಾದರೆ ಏನು ಹೇಳೋಣ ದೇವರ ಕೃಪೆಯು ಹೆಚ್ಚಾಗಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ ಎಂದಿಗೂ ಇರಬಾರದು ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ ಕ್ರಿಸ್ತ ಹೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವರೆಂದು ನಿಮಗೆ ತಿಳಿಯದು ಹೀಗಿರಲಾಗಿ ನಾವು ದೀಕ್ಷಾಸ್ಥಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಊಣಲ್ಪಟ್ಟೆವು ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಹೆಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು ಪಾಪಾದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆಂದು ನಂಬುತ್ತೇವೆ ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ ಆತನು ಸತ್ತದ್ದು ಒಂದೇ ಸಾರಿ ಅದು ಪಾಪದ ಪಾಲಿಗೆ ಆತನು ಜೀವಿಸುವುದು ದೇವರಿಗಾಗಿಯೇ ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಹೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಯು ಎರಡನೆಯ ವೇದ ಪಠನ ಕೊಲೆಸಿದವರಿಗೆ ಮೂರನೇ ಅಧ್ಯಾಯ ಒಂದರಿಂದ ಮೂರು ವಾಕ್ಯಗಳು ಕೊಲಿಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದರಿಂದ ಮೂರು ವಾಕ್ಯಗಳು ಇದನ್ನ ನಮ್ಮ ತಿಳಿದಂತಹ ಸಗರು ಚಂದ್ರು ಅವರು ಬಂದು ಓದಬೇಕಾಗಿ ಕೇಳ್ಕೊಳ್ತೇವೆ ಕೊಲೆದವರಿಗೆ ಮೂರನೇ ಅಧ್ಯಾಯ ಕಲಿಸಿದವರಿಗೆ ಮೂರನೇ ಅಧ್ಯಾಯ ಒಂದರಿಂದ ಮೂರು ವಾಕ್ಯಗಳು குலசேர் மூன்றாம் அதிகாரம் ஒன்னிலிருந்து மூணு நீங்கள் கிறிஸ்துவுடன் கூட எழுந்ததுண்டானால் கிறிஸ்து தேவனுடைய வலது பாரசத்தில் இடத்தில் இடத்திலுள்ள மேலானவைகளை தேடுங்கள் பூமியில் உள்ளவைகள் எல்லா எல்லா மேலானவைகளையே நாடுங்கள் ஏனென்றால் நீங்கள் மறித்தீர்கள் உங்கள் ஜீவன் கிறிஸ்துவுடனே தேவனுக்குள் மறித்திருக்கிறது ஆமேன் ಮೂರನೇ ವೇದ ಒಂದು ಪೇತ್ರ ಮೂರನೇ ಅಧ್ಯಾಯ ಹದಿಮೂರರಿಂದ ಇಪ್ಪತ್ತೆರಡರವರೆಗೆ ಇದನ್ನ ಮದಿಲಿರುವಂತ ಸಾಗರ್ ಅವರು ಬಂದು ಓದ್ದಕ್ಕೆ ಕೇಳ್ಕೊಳ್ತಾರೆ ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಕಟ್ಟಿಕೊಂಡು ಸ್ವ ಸ್ವಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಹಿಡಿಯಿರಿ ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮ್ಮ ನಿಮ್ಮ ನಿಮಗಿದ್ದ ನಿಮಗಿದ್ದ ದೊರಾಸೆಗಳನ್ನು ಅನುಸರಿಸಿ ನಡೆಯುವವರಾಗಿ ಆಗಿದ್ದ ಆಗಿರವೇ ಆಗಿರಬೇಕ ಆಗಿರುವವರಾಗಿದ್ದೇವೆ ನಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಾಗಿ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿಯೂ ಪರಿಶುದ್ಧರಾಗಿರ್ರಿ ನಾನು ಪರಿಶುದ್ಧನಾಗಿ ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬ ಎಂದು ಬರೆದಿದೆಯಲ್ಲ ಪ್ರತಿಯೊಬ್ಬನು ಕೆಲಸವನ್ನು ನೋಡಿ ಪಕ್ಷ ಪಾತ ಪಾತ್ರವಿಲ್ಲದೆ ತೀರ್ಪು ಮಾಡುವ ಮಾಡುವಾತನನ್ನು ನೀವು ತಂದೆ ತಂದೆಯೆಂದು ಕರೆಯು ಕರೆಯುವವರಾಗಿ ಕರೆಯುವವರಾಗಿದ್ದೀರಲ್ಲ ಈ ಲೋಕದಲ್ಲಿ ನಿಮ್ಮ ಪ್ರವಾಸಿ ಪ್ರವಾಸ ಕಾಲವನ್ನು ಭಕ್ತಿಯುಳ್ಳವರಾಗಿ ಕಳೆಯಿರಿ ನೀವು ಹಿರಿಯರು ಕಲ್ಪಿಸಿಕೊಟ್ಟ ವ್ಯರ್ಥ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾಗಿ ಆಗಿದ್ದು ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನರಸಿ ನಸಿಸಿ ಹೋಗುವ ಹೋಗುವ ವಸ್ತುಗಳ ವಸ್ತುಗಳಿಲ್ಲದ ಪೂರ್ಣ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯಾದ ಕುರಿಯ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನು ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರ ಬಲ್ಲಿರಲ್ಲವೇ ಆತನು ಜಾಗರೂಕತಿಗೆ ಜಾಗೃ ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅತ್ಯಂತ ಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದ ಪ್ರತ್ಯಕ್ಷನಾದನು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭ ಪ್ರಭಾವವನ್ನು ಕೊಟ್ಟು ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾಗಿ ಆದಿರಷ್ಟೇ ಈಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷಿ ನಿರೀಕ್ಷೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡಿರುವ ನೆಲೆಗೊಂಡಿರುವವು ಒಂದು ಮುಖ್ಯವಾದ ಸನ್ನಿವೇಶಕ್ಕೆ ಬಂದಿದ್ದೀವಿ ದೀಕ್ಷ ಸ್ನಾನ ತೆಗೆದುಕೊಳ್ಳುವಂತ ಸಹೋದರಿಯಿಂದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋಣ ನಮ್ಮದಿರುವಂಥ ಸಹೋದರಿ ದೀಪಾ ಸಹೋದರಿ ಮುಂದೆ ಬರಬೇಕಾಗಿ ಕೇಳ್ಕೊಳ್ತಿದ್ವಿ ಈಗ ನಾನು ಹೇಳುವಂತ ವಿಷಯಕ್ಕೆ ಹೌದು ಅಂತ ಹೇಳ್ಬೇಕು ಓಕೆನಾ ನೀವು ಆದಾಮನ ದುರ್ಗುಣದಲ್ಲಿ ಹುಟ್ಟಿ ದೇವ ಆಯ್ಕೆವನ್ನು ಕಳೆದುಕೊಂಡು ಇಲ್ಲಿಯವರೆಗೆ ನಿಮ್ಮ ಶರೀರ ಮನಸ್ಸು ಇಚ್ಛೆಸಿದುವಗಳನ್ನು ಮಾಡುತ್ತಿದ್ದಂತ ಪಾಪಿ ಎಂದು ಒಪ್ಪಿಕೊಳ್ಳುತ್ತೀರಾ ಈ ರೀತಿಯಾದ ಅಜ್ಞಾನ ಮಾರ್ಗದಿಂದ ಬೇರ್ಪಡಲು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತೋರಿಸಿಕೊಟ್ಟಿರುವ ಸತ್ಯ ಧ್ಯಾನ ಮಾರ್ಗವನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತೀರಾ ಪಾಪಿಗಳು ರಕ್ಷಣೆ ಹೊಂದುವುದಕ್ಕೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಯೇಸುಕ್ರಿಸ್ತನ ನಾಮವಲ್ಲದೆ ಬೇರೆ ಯಾವ ನಾಮವೂ ಕೊಡಲ್ಪಟ್ಟಿಲ್ಲ ಎಂಬುದನ್ನು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದನು ಎಂಬುದನ್ನು ನಂಬಿ ಒಪ್ಪಿಕೊಳ್ಳುತ್ತೀರಾ ಒಬ್ಬನೇ ಸತ್ಯ ದೇವರಾದ ಯಹೋವನನ್ನು ಆಕಾಶದಿಂದ ಯೇಸು ಯೇಸುಕ್ರಿಸ್ತನನ್ನು ತಿಳಿಯುವುದರಿಂದ ನಿತ್ಯ ದೈವ ಐಕ್ಯವನ್ನು ತಿರುಗಿ ಹೊಂದುತ್ತೇವೆಂದು ನಂಬುತ್ತೀರಾ ಯಹೋವನು ಸರ್ವಶಕ್ತ ದೇವರೆಂದು ಯೇಸುಕ್ರಿಸ್ತನು ಆತನ ಏಕಮಾತ್ರ ಪುತ್ರನೆಂದು ಪವಿತ್ರ ಆತ್ಮವು ತಂದೆಯಿಂದಲೂ ಮಗನಿಂದಲೂ ಹೊರಡುವ ದೈವಿಕ ಶಕ್ತಿ ಎಂಬುದನ್ನು ನಂಬಿ ಒಪ್ಪಿಕೊಳ್ಳುತ್ತೀರಾ ದೀಕ್ಷ ಸ್ನಾನ ಎಂಬುದು ಮೊದಲನೆಯ ಆದಾಮನ ಪಾಪಕ್ಕೂ ಶಾರೀರಿಕ ಇಚ್ಛೆಗಳಿಗೂ ಸತ್ತು ಹೊಣಲ್ಪಟ್ಟು ಎರಡನೆಯ ಆದಾಮನಾದ ಕ್ರಿಸ್ತನಲ್ಲಿ ತಿರುಗಿ ಜೀವನ ಹೊಂದಿ ಎದ್ದು ನಿಲ್ಲುವಂತ ಒಂದು ಪವಿತ್ರವಾದ ಸಂಕೇತ ಎಂಬುದನ್ನು ತಿಳಿದುಕೊಂಡಿದ್ದೀರಾ ನೀವು ದೀಕ್ಷ ಸ್ನಾನದ ಮೂಲಕ ನಿಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡ ಮೇಲೆ ನಿಮ್ಮ ಕಾಯ ವಾಚ ಮನಸ್ಸು ಎಲ್ಲವುಗಳನ್ನು ಪರಿಶುದ್ಧವು ದೇವರಿಗೆ ಪ್ರಿಯವೂ ಆದ ಸಜೀವ ಯಜ್ಞವನ್ನಾಗಿ ಸಲ್ಲಿಸಿ ದೈವಚಿತ್ತವ ನಮ್ಮಲ್ಲಿ ನಿಮ್ಮಲ್ಲಿ ನೆರವೇರಲು ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುವಿರಾ ಓಕೆ ಈಗ ನಾನು ಹೇಳುವಂತ ವಿಷಯವನ್ನ ಮತ್ತೆ ನೀವು ಹಾಗೆ ರಿಪೀಟ್ ಮಾಡ್ಬೇಕು ನಾನು ಇದುವರೆಗೆ ದೇವರ ವಾಕ್ಯದ ಇದುವರೆಗೂ ದೇವರ ವಾಕ್ಯದ ಸತ್ಯಗಳನ್ನು ಕೇಳಿ ಸತ್ಯಗಳನ್ನು ಕೇಳಿ ಅದರಿಂದ ಆಯಿತು ಅದರಿಂದ ಅರಿತು ದೈವ ಉಪದೇಶಕ್ಕೆ ವಿಧೇಯನಾಗಿ ದೈವ ಉಪದೇಶಕ್ಕೆ ವಿಧೇಯನಾಗಿ ದಿಕ್ಷ ಸ್ಥಾನದ ಮೂಲಕ ದೀಕ್ಷಾ ಸ್ಥಾನದ ಮೂಲಕ ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವುದರಿಂದ ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವುದರ ಮೂಲಕ ದೇವರ ಚಿತ್ತದಲ್ಲಿ ದೇವರ ಚಿತ್ತದಲ್ಲಿ ನನಗಿರುವ ಪಾಲನ್ನು ನನಗಿರುವ ಪಾಲನ್ನು ನೆರವೇರಿಸಿ ನೆರವೇರಿಸಿ ದೇವರ ನಾಮವನ್ನು ದೇವರ ನಾಮವನ್ನು ಮಹಿಮೆ ಮಗಿಮೆ ಪಡಿ ಸರ್ವಶಕ್ತನಾದ ಸರ್ವಶಕ್ತನಾದ ಯಹೋವನ ಮುಂದೆಯೋ ಯಹೋವನ ಮುಂದೆಯೂ ದೇವಸಭೆ ಮುಂದೆಯೋ ದೇವಸಭೆ ಮುಂದೆ ಮುಂದೆಯೂ ಮನಪೂರ್ವಕವಾಗಿ ಮನಪೂರ್ವಕವಾಗಿ ವಾಗ್ದಾನ ಮಾಡುತ್ತೇನೆ ವಾಗ್ದಾನ ಮಾಡುತ್ತೇನೆ ಸೊ ಈಗ ದೀಕ್ಷ ಸ್ನಾನ ಮಾಡಿಸುವಂತ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆ ನಾವೆಲ್ಲರೂ ಆ ಕೆಳಗೆ ದೀಕ್ಷಾ ಸ್ನಾನಕ್ಕೆ ಸಿದ್ಧರಾಗಿ ಹೋಗೋಣ ದೀಕ್ಷಾ ಸ್ನಾನ ನಡೆಸಿಕೊಡುವ ಹಾಗೆ ನನ್ನ ಮಧ್ಯಿರುವಂತಹ ಸಹೋದರ ಜೋಸೆಫ್ ಅವರು ಮತ್ತೆ ಸಹೋದರ ರಾಜು ಅವರು ಈ ದೀಕ್ಷಾ ಸ್ನಾನವನ್ನ ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಓ ಕೆಳಗೆ ಹೋಗೋಣ ಆ ದೀಕ್ಷಾ ಸ್ನಾನವನ್ನ ಕೆಳಗೆ ನಡೆಸಿಕೊಡಲಾಗುತ್ತೆ ಸಿಸ್ಟರ್ಸ್ ಎಲ್ಲೇನಲ್ಲಿ ಹೋನ್ರಿ ಬ್ರದರ್

Gracias. Sí.

ಆರಾಧಿತರು ಈ ಸಮಯಕ್ಕಾಗಿ ನಾವೆಲ್ಲರೂ ನಿಮಗೆ ತಂದೆ ತಂದೆ ಈ ದಿನ ಬೆಳಿಗ್ಗೆ ಇಲ್ಲಿವರೆಗೂ ನಿನ್ನ ಭಕ್ತನು ನಿನ್ನ ದಾಸರನ್ನು ರೀತಿಯ ಸವದ ಉತ್ತ ನನ್ನವರ ಮುಖಾಂತರ ಸತ್ಯವೇದದಲ್ಲಿ ಮರೆಯಾಗಿದ್ದಂತ ನಿಮ್ಮ ದೈವಿಕೂಚನೆಯನ್ನು ಈ ದಿನ ನಮ್ಗೆ ಹೇಳಿ ಎಚ್ಚರಿಸಿ ಬಲಪಡಿಸಿ ಒಂದು ಆತ್ಮಿಕವಾದ ಜೀವನ ನಡೆಸಲು ನೀವು ಮಾಡಿದ ಉಪಕಾರಗಳಿಗೋಸ್ಕರ ನಾವೆಲ್ಲರೂ ಸಹತ್ರ ಮಾಡಲಿ ತಂದೆ ಈ ದಿನ ಒಂದು ಸಂತೋಷವಾದ ವಿಷಯ ತಂದೆ ದೀಪ ಒಂದು ದಿನ ನಿಮ್ಮ ದಾಸನು ನಿಮ್ಮ ಭಕ್ತನು ನಮ್ಮೆಲ್ಲರದ ಸತ್ಯವನ್ನು ಕೊಟ್ಟು ಅದನ್ನು ನಂಬಿ ವಿಶ್ವಾಸಿಸಿ ಇನ್ನು ಮುಂದೆ ಅದರಂತೆಯೇ ನಡೀತೀನಿ ಎಂದು ಈ ದಿನ ಸವೋದ್ರಿ ದೀಪ ಮಾಡಿಕೊಳ್ಳುವುದು ದೀಕ್ಷ ಸ್ಥಾನವನ್ನು ಅಂಗಿ ಎಲ್ಲೆಲ್ಲ ಇದೇ ರೀತಿ ಕೂಡಿ ನಿನ್ನ ದಾಸಗಳ ಮುಖಾಂತರ ವಾಕ್ಯಗಳಲ್ಲಿ ಕೇಳಿ ಇನ್ನು ಮುಂದೆ ನಿಮಗಾಗಿಯೋ ನಿಮ್ಮ ಮಕ್ಕಳದಾಗಿಯೂ

ಆಶಯದ ಸರಿ ಈ ದಿನ ಪ್ರಸಂಗದಲ್ಲಿ ಹೇಳಿರೋ ಪ್ರಕಾರ ಒಂದೊಂದು ಆತ್ಮಗಳನ್ನು ನಾವು ದೇವರಲ್ಲಿ ಸೇರಿಸುವಾಗ ಎಂತ ಪರಿಸ್ಥಿತಿಗಳ ಲೋಕದಲ್ಲಿ ಅಂತ ಸಮಯದಲ್ಲಿ ರಾಜನು ನಿನ್ನ ನಿಗೋಸ್ಕರ ಜೀವಿಸ್ತೀನಿ ನಿನ್ನ ಜೀವಿಸುವ ನಾನಲ್ಲ ಆ ಒಂದು ನಿಮ್ಮ ಜ್ಞಾನ ನಿಮ್ಮ ಶಕ್ತಿ ನಿಮ್ಮ ಪವಿತ್ರ ಓದಿ ಸೇವೆ ಮಾಡಿ ಇಂಥ ಮಕ್ಕಳನ್ನು ಆಶೀರ್ವದಿಸಿ ಅಂಗೀಕರಿಸಿ ಅವ್ರ ಮುಖಾಂತರ ಮಾಡುತ್ತಿರುವುದಕ್ಕಾಗಿ ನಾವೆಲ್ಲರೂ ನಿಮಗೆ ತನ್ನ ಸಲ್ಲಿಸಲಾಗಿದೆ ತಂದೆ ತಂದೆ ಇಂತ ಒಂದು ಸಂತೋಷ ಸಮಯದಲ್ಲಿ ನಿನ್ನ ಪ್ರಿಯರಾದ ಮಕ್ಕಳಿಗೆ ತಲೆಬಾರಿಂಬ ಪ್ರಗತಿಂಬರ ಉದ್ದೇಶಗಳು ಆರೋಗ್ಯಕ್ಕೆ ಆಸೆ ಆಕಾಂಕ್ಷೆಗಳನ್ನು ನಿಮಗೆ ಒಪ್ಪಿಸಿ ನೀತಿಗಾಗಿಯೂ ಪರಲೋಕ ರಾಜ್ಯದ ತಲುಪ ಕೊಡುವಾಗ ಅವರಿಗೆ ಏನ್ ಅಗತ್ಯ ಎಂದು ಬಲ್ಲವನಾಗಿ ಅದನ್ನು ಕೊಟ್ಟು ನಿನ್ನ ಆಶೆಗೆ ಸುರಕ್ಷಿತವಾಗಿ ಇಲ್ಲಿ ನಡೆದಿರುವುದಕ್ಕಾಗಿ ತಂದೆ ಈ ದಿನ ಸಹೋದರಿ ದೀಪಾಗಿ ನಮ್ಮೆಲ್ಲರ ಪ್ರಾರ್ಥನೆ ಮುಖಾಂತರ ಆ ಮಕ್ಕಳಿಗೆ ತನಗಾಗಿ ಜೀವಿಸಿದರೆ ಜೀವಿಸದೆ ದಿನಗಾಗಿಯೂ ನಿನ್ನ ಕುಮಾರನನ್ನಾಗಿ ಜೀವಿಸಿ ಎಲ್ಲಾ ಸುಭಾರ್ಥದೊಡನೆ ಸಹೋದರ ಸಹೋದರಿಯರೊಡನೆ

நம்ம ரீஷ் ஒன்றையாக ஏசு கிருஷ்ண நாமோ பவித்தாத்மர அதிக்காரியோ சோதரின தீபா அவரோசு

ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸವರು ಒಂದು ಕೆಲವು ನಿಮಿಷಗಳನ್ನ ಮತ್ತೆ ನಾವು ಶುರು ಮಾಡೋಣ ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ಸಗೋದರ ಸಗೋಗರೆ ನಾವು ಈ ದೀಕ್ಷಿಸ್ತಾನ ಆರಾಧನೆ ಅಂತಿಮ ಭಾಗಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಹಾಡಿನ ಸಂಖ್ಯೆ ನೂರ ಅರವತ್ಮೂರು ಆನಂದ್ ವೇ ಆನಂದೇ ಎನ್ನುವಂತ ಹಾಡನ್ನ ಹಾಡೋಣ ಸಾಂಗ್ ನಂಬರ್ ಒನ್ ಸಿಕ್ಸ್ಟಿ ತ್ರೀ ಸಾಂಗ್ ಬುಕ್ ಇದೆಯಾ ಎಲ್ಲರೂ ಇದು ಹಾಡಿನ ಸಂಖ್ಯೆ ನೂರ ಅರವತ್ಮೂರು ಆನಂದ ವೇ ಆನಂದ ಎನ್ನುವ ಹಾಡನ್ನ ಹಾಡೋಣ सिक्सटी थ्री हाँ वन सिक्सटी थ्री आ सिक्सटी थ्री हाँ वन सिक्सटी थ्री इलो सिक्सटी थ्री जानता

तद्रुक्तम uh. दीर्घम

I'm going to share it

ఎలారూ <Es> <ska du> <schodEN> வேத பட்டண எரண்டித்தைது வரைக்கும் பத்திரிகை திமத்தை வரைக்கும் எரநே அத்தியாய அன்னொருந்தவரை இதனு நம்ம தாசவர் முந்தை வந்து ஓட கேள்வ ரெண்டு திமத்தியோ ரெண்டாம் அதிகாரம் பதினொன்று முதல் பதினான்கு வரை இந்த வார்த்தை உண்மை உள்ளது என்னவெனில் நாம் அவரோடு கூட மறித்தோமானால் அவரோடு கூட பிழைத்தும் இருப்போம் அவரோடு கூட பாடுகளை சகித்தோமானால் அவரோடு கூட ஆளுகையும் செய்வோம் நாம் அவரை மறுதளித்தால் அவர் நம்மை மறுதளிப்பார் நாம் உண்மை உள்ளவர்களாய் இருந்தாலும் அவர் உண்மை இல்லாதவர்களாய் இருந்தாலும் அவர் உண்மை உள்ளவர்களா இருக்கிறார் அவர் தம்மைத்தாம் மறுதளிக்க மாட்டார் இவைகளை அவர்களுக்கு நினைவு பூட்டி ஒன்றுக்கும் பிரயோஜனம் இல்லாமல் கேட்கிறவர்களை கவிழ்த்து போட்டு கவிழ்த்து போடுகிறவர்களுக்கு ஏதுவாக வாக்கு தத்தம் செய்யப்பட்டபடிக்கு கர்த்தருக்கு முன்பாக அவர்களுக்கு எச்சரி எச்சரித்து புத்தி சொல்லு ஆமா பிரேதா ஏடனே வேத படன பிரத பத்திரிகை ஆறன அத்தியாயா ಹನ್ನೊಂದರಿಂದ ಹದಿನೆಂಟು ವಾಕ್ಯಗಳು ಎಫೆಸಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೊಂದರಿಂದ ಹದಿನೆಂಟು ವಾಕ್ಯಗಳು ಇದನ್ನು ಮಧ್ಯದಲ್ಲಿರುವಂತಹ ಸಾವಿರ ಕೇಶವರು ಮುಂದೆ ಬಂದು ಓದಬೇಕಾಗಿ ಕೇಳ್ಕೊಳ್ತೇವೆ ದೇವರ ಸ್ತೋತ್ರವಾಗಲಿ ತೈಜ್ಞಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೋ ಅಧಿಕಾರಗಳ ಮೇಲೆಯೋ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೋ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೋ ನಾವು ಹೋರಾಡುವವರಾಗಿದ್ದೇವೆ ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದುದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚಗಳನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ

ನಮ್ಮ ಮಧ್ಯದಲ್ಲಿ ಇವತ್ತು ಸಹೋದರಿ ಅಂತ ದೀಪ ಅವರು ಆ ದೇವ್ರತ್ರ ಒಳ್ಳೆ ಮನಸ್ಸಾಕ್ಷೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ದೇವ್ರಿಗೆ ತುಂಬಾ ಕೃತ ಉಳವರಾಗಿದ್ದೀವಿ ದೇವ್ರಿಗೆ ಎಲ್ಲ ಸ್ತೋತ್ರ ಘನಮಾನ ಮಹಿಮೆ ಸಲಲ್ಲಿ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿ ನಮ್ಮ ಸಹೋದರಿ ಆ ಸುಮಾರು ಒಂದು ಹತ್ತು ವರ್ಷಗಳಿಂದ ಅವರು ನಮ್ಮ ಹತ್ರ ಪಾಠ ಕೇಳ್ತಾರೆ ಹತ್ತು ವರ್ಷಗಳ ಮುಂಚೆ ಅವರು ಪಾಠ ಕೇಳ್ತಾರೋ ಅವ್ರ ಸಹೋದರ ಜೊತೆಗೆ ಆ ಒಂದು ಸಮಯದಲ್ಲಿ ಅವರು ಸಹೋದರಿಗಳು ಕನ್ಸಿಗ್ರೇಷನ್ ಮಾಡ್ಕೊಂಡ್ರು ಆಮೇಲೆ ಅವರು ಸಹೋದರ ಮುಖಾಂತರ ನಮ್ಮ ದಾಸ್ಪದರ್ ಬಂದಿರೋದು ನಮ್ ದಾಸ್ಪದರ್ ಗೊತ್ತು ಅಹ್ ತಿರುಪತ್ತೂರಲ್ಲಿ ಸೊ ತಿರುಪತ್ತೂರಲ್ಲಿ ಕೂಡ ನಮ್ಮ ದಾಸಿಗೆ ಅವ್ರು ವಿಟ್ನೆಸ್ ಮಾಡ್ಬೇಕಾದ್ರೆ ಅವರು ಒಂದು ಊರಲ್ಲಿ ಕೂಡ ನಾವ್ ಏನ್ ಮಾಡಿದ್ವಿ ಸತ್ಯ ಹೇಳ್ಕೊಡ್ತಾ ಇದ್ರೆ ಆ ರೀತಿ ತಿರುಪತ್ತೂರಲ್ಲಿ ಕೂಡ ಒಂದು ಒಂದು ಮೀಟಿಂಗ್ ಆಗಿ ಅಲ್ಲೂ ಕೂಡ ಒಂದು ಕ್ಲೀಶ್ ಸ್ಥಾಪನೆ ಆಯ್ತು ಸೊ ದೇವ್ ಚಿತ್ರದಿಂದ ಅಹ್ ದಾಸಪದರ್ ಇವತ್ತೆಲ್ಲ ಬೆಂಗಳೂರಿಗೆ ಕೆಲ್ಸಕ್ಕೆ ಬಂದಿರೋದ್ರಿಂದ ಇಲ್ಲಿ ಬಂದ್ ಸೇರ್ತಾ ಇದಾರೆ ಸೊ ಈ ರೀತಿ ನಮ್ಮ ಸೋದರಂತ ದೀಪ ಕೂಡ ಸತ್ಯಕ್ ಬಂದ್ರು ಸೊ ಅನೇಕ ಕಾರಣಗಳಿಂದ ಅವ್ರವಾಗ ಕಾನ್ಸಿಕೂಷನ್ ಮಾಡಕ್ ಆಗಿಲ್ಲ ಯಾಕಂದ್ರೆ ಅನೇಕ ಒಂದು ಪರ್ಸನಲ್ ಕಮಿಟ್ಮೆಂಟ್ಸ್ ಇರೋದ್ರಿಂದ ಅವ್ರು ಅದ್ನಂಗೆ ತಳ್ತಾ ಬಂದ್ರು ಸೊ ಇವಾಗ ದೇವರು ಒಂದು ಕೃಪೆಯಿಂದ ಅವರು ಒಳ್ಳೆ ಡಿಸಿಷನ್ ತಗೊಂಡು ಕೂಡ ದೇವ್ರಿಗೆ ಸಹ ಬಾಳ್ತೀನಿ ಅಂತ ಅಂದ್ಬಿಟ್ಟು ಅವರ ಒಂದು ನಿರ್ಧಾರ ತಗೊಂಡಿದ್ದಾರೆ ಅದನ್ನ ಅವ್ರಿಗೆ ಆಶೀರ್ವದಿಸ್ಲಿ ಆ ಅದೇ ರೀತಿ ಸಹೋದರಿ ಸೋದರಿ ಕೂಡ ತುಂಬಾ ಒಂದು ಭಯಭಕ್ತಿಯಾಗಿ ಬೆಳ್ದಾರೆಂತ ಸೋದರಿ ಆಮೇಲೆ ಅವ್ರು ಕೂಡ ಸತ್ಯದಲ್ಲಿ ಒಂದು ಬೇರೆಯವರು ಚೆನ್ನಾಗಿ ನಿಂತಿದ್ದಾರೆ ಬೇಸಿಕ್ ಕ್ಲಾಸ್ ಎಲ್ಲ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಅವರು ಕಲ್ತಿದ್ದಾರೆ ಸೊ ದೇವರನ್ನ ಇನ್ನ ಮುಂದೆ ಬರುವಂತ ದಿನಗಳಲ್ಲಿ ಸತಿಯಲ್ಲಿ ಬೆಳೆಸ್ತಿ ಅಂತ ನಾವು ಪ್ರಾರ್ಥನೆ ಮಾಡೋದನ್ನ ಸೊ ಅವ್ರಿಗೆ ಒಂದು ಅಹ್ ಉಡುಗೊರೆಗೆ ಅಂದ್ರೆ ಸಾಮಾನ್ಯ ಕಾನ್ಸಿಕೇಶನ್ ಮಾಡೋದವ್ರಿಗೆಲ್ಲ ನಾವ್ ಏನ್ ಮಾಡ್ತೀರಿ ಆ ಅವ್ರಿಗೆ ಪ್ರೋತ್ಸಾಹ ಪಡಿಸೋದಿಕ್ಕೋಸ್ಕರ ನಾವ್ ಏನ್ ಮಾಡ್ತೀರಿ ಅವ್ರಿಗೆ ಬುಕ್ಸ್ ಗಳನ್ನ ಕೊಡ್ತೀರಿ ಅದರಿಂದ ದಯವಿಟ್ಟು ಅವ್ರಿಗೆ ಬುಕ್ಸ್ ಗಳು ಕೊಡೋದಕ್ಕೆ ನಮ್ಮ ಸಿಸ್ಟರ್ ಪ್ರಕಾಶ್ ಪದರ್ ಮಿಸಸ್ ಎಂಬುದರ ಹೆಸರು ಹ ಪೂರ್ಣಿಮಾಸ್ಟರ್ ಪೂರ್ಣಿಮಾಷ್ಟರ್ ಕರಿತೀರಿ ಪೂರ್ಣಿಮಾಸ್ಟರ್ ದಯವಿಟ್ಟು ಬರ್ತೀರಾ

ಬ್ರದರ್ ಹೇಳ್ದಂಗೆ ಪರ್ಸನಲ್ ಇಶ್ಯೂ ಇಂದ ನನ್ನಿಂದ ಮಾಡಕ್ ಆಗಿರ್ಲಿಲ್ಲ ನನ್ ದೇವ್ರ ಬಿಟ್ಟು ದೂರನೇ ಇದ್ದೆ ಬಟ್ ದೇವ್ರು ನನ್ಗೆ ಅದೇ ಹೇಳ್ತಾರೆ ನಾನ್ ನಾನು ವಿರಂಬಗಿರೋರೇ ನನ್ ಶಿಕ್ಷಿತ್ ಮರಬಡಿ ಕೂಟ ವರ್ವನ್ ಸೊನ್ನ ಮಗ ಅದೇ ತರ ದೇವ್ರು ನನ್ಗೆ ಶಿಕ್ಷೆ ಕೊಟ್ಟೆ ತಂದ್ರು ನನ್ಗೆ ತುಂಬಾ ದೇವ್ರು ತೋರ್ಸಿದ್ರು ನೀನ್ ದೇವ್ರ ಬಗ್ಗೆ ಗೊತ್ತಿದ್ ನನ್ ಬಗ್ಗೆ ಗೊತ್ತಿದ್ದು ನೀನ್ ದೂರ ಇದೀಯ ಅನ್ನೋ ತುಂಬಾ ವಿ ತುಂಬಾ ರೀತಿಯಲ್ಲಿ ನನ್ ಕ ನಾನೇ ಕರೆಕ್ಟ್ ನಾನ್ ದೇವ್ರ್ ಬಿಟ್ಟು ದೂರ ಇದ್ದೀನಿ ಅನ್ನ ಒಂದು ಮನ್ಸಿಗೆ ನನ್ಗೆ ಅನ್ಸ್ತು ಆಮೇಲೆ ನಾನು ರಾಜ ಬ್ರದರ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇಲ್ಲಿ ಬಂದೆ ದೇವ್ರ ನಾನು ಒಬ್ಳಿಗೋಸ್ಕರ ಬ್ರದರ್ ಇಷ್ಟು ಪ್ರಯಾಸ ಪಟ್ಟು ಥ್ಯಾಂಕ್ ಯು ಬ್ರದರ್ ನನಗೋಸ್ಕರ ನೀವು ಇಷ್ಟು ಮಾಡಿದೀರಾ ದೇವ್ರ ಕೃಪೆಯಿಂದ ನನ್ಗೆ ಇದು ನಡೀತು ನನ್ ತುಂಬಾ ಬ್ಲೆಸ್ಡ್ ನಾನು ದೇವ್ರಿಗೆ ದೇವ್ರ ದೇವ್ರ ದೇವ್ರಿಗೋಸ್ಕರ ಬಾಳ್ಬೇಕು ಅವ್ರಿಗೋಸ್ಕರ ಮಾತ್ರ ಬಾಳ್ಬೇಕು ಎಲ್ಲಾ ಸಿಚುವೇಶನ್ ಅಲ್ಲೂ ನನ್ಗೆ ದೇವ್ರ ಜೊತೆ ಇರ್ತಾರೆ ಆ ನಂಬಿಕೆ ನನ್ಗಿದೆ ಸ್ತೋತ್ರ ಥ್ಯಾಂಕ್ ಯು ಸ್ಟರ್ ಎಲ್ಲಾ ಗಣಮಾನ ಖಂಡಿತವಾಗ ದೇವ್ರಿಗೆನೆ ಸೊ ಎಲ್ಲಾ ಇದು ಸಹೋದರಿಗಳ ಒಂದು ಪ್ರಯಾಸ ನಾವು ಇಷ್ಟು ಎಲ್ಲಾ ಎಲ್ಲ ಸೇರಿಸಿ ಮಾಡ್ಬೇಕು ಅಂತ ಏನಿರ್ಲಿಲ್ಲ ನಮ್ಮ ಜೋಸಫ್ ಬುದ್ಧರು ಎಲ್ಲರನ್ನು ಸೇರಿಸಿ ಬುದ್ಧಾರೆ ಎಲ್ಲಾರು ಸೇರೋ ಒಂದು ಅಂತ ಅಂದ್ಬಿಟ್ಟು ಅದ್ಗೇ ನೋಡ್ಬೇಕಾರೆ ಸೊ ಈ ರೀತಿ ನಾವು ಎಲ್ಲಾ ಒಂದು ಬ್ರಸ್ ಎಲ್ಲ ಸಿಸ್ಟರ್ಸ್ ಎಲ್ಲ ಸೇರಿ ಮಾಡೋದಕ್ಕೆ ಅನುಕೂಲ ಆಯ್ತು ಇನ್ನು ದೇವ್ರು ಎಲ್ಲರನ್ನ ಆಶೀರ್ವದಿಸ್ಲಿ ಸೊ ಕೊನೆಯದಾಗಿ ನಮ್ ರಿಚರ್ಡ್ ಬದ್ರು ಸೌರ ಸೌರ ಇದೆ ನಾವೆಲ್ಲರೂ ಎದುರು ನಿಂತು ಪ್ರಾರ್ಥನೆ ಮಾಡಿ ಮುಗಿಸೋಣ ನಮ್ಮ ಅಂತಿಮ ಪ್ರಾರ್ಥನೆಯನ್ನ ಸೌರ ಜೋಸಫ್ ಅವರು ಮಾಡಬೇಕಾಗಿ ಮತ್ತೆ ಆಶೀರ್ವಚನವನ್ನ ಸೌರ ಪಾರ್ಥ ಅವರು ಕೊಡಬೇಕಾಗಿ ಕೇಳ್ಕೊಳ್ತೇವೆ ಪ್ರಾರ್ಥಿಸೋಣ ಅಬ್ರಹಾಂ ಈಸಾಕ್ ಯಾಕೊಬ್ಬರ ಪರಿಶುದ್ಧ ಪರಲೋಕದ ತಂದೆಯೇ ನಿಮ್ಮ ಪೂಜೆ ಪಾದಕ್ಕೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾವೆಲ್ಲರೂ ಸ್ತೋತ್ರ ಮಾಡ್ತೀವಿ ತಂದೆ ತಂದೆ ಕಳೆದ ದಿನದಂತೆ ಈ ದಿನ ಸಹ ನಮ್ಮೆಲ್ಲರನ್ನು ಉಳಿಸಿ ಒಂದು ಚಿಕ್ಕ ಗುಂಪಾಗಿ ಸೇರಿಸಿ ಒಂದೇ ಕುಟುಂಬದವರಂತೆ ಏಕ ಮನಸ್ಸಿನಿಂದ ನಿಮ್ಮನ್ನು ನಿಮ್ಮ ಕುಮಾರರನ್ನು ಆರಾಧಿಸಲು ಧ್ಯಾನಿಸಲು ಕೊಟ್ಟ ಈ ಸಮಯಕ್ಕಾಗಿ ನಾವೆಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ ತಂದೆ ನಿಮ್ಮನ್ನು ಹರಿಯದೇ ಇದ್ದ ದಿನಗಳಲ್ಲಿ ಅನ್ಯರು ವಿಗ್ರಹಾರಾಧಕರು ಪಾಪ ಅಪರಾಧಗಳನ್ನು ಮಾಡಿ ಈ ಲೋಕದ ಅಧಿಪತಿ ಅಂದರೆ ನಂಬಲೊಲ್ಲದವರನ್ನು ಅಭಿವಿಧೇಯತ್ವಕ್ಕೆ ಪ್ರೇರೇಪಿಸುವ ದುರಾತ್ಮನಿಗೆ ಒಳಪಟ್ಟು ಮಾಡಬಾರದೆಲ್ಲ ಮಾಡಿ ನಿಮ್ಮ ಕೋಪಕ್ಕೆ ಗುರಿಯಾಗಿದ್ದ ನಮ್ಮನ್ನು ನೀವು ನಿಮ್ಮ ಕೋಪಕ್ಕೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸದೆ ನಿಮ್ಮ ಕರಣೆ ಕೃಪೆಯಿಂದ ನಮ್ಮೆಲ್ಲರನ್ನು ಶಮಕ್ಷಿಸಿ ನಮ್ಮ ಪಾಪದ ಸಂಬಳ ಮರಣವೆಂಬ ಶಾಪವನ್ನು ನಿಮ್ಮ ಕುಮಾರರ ಮೇಲೆ ಒರೆಸಿ ಅವರ ಬಾಸಂಡೆಗಳಿಂದ ನಮಗೆ ಗುಣಪಡಿಸಿ ಅವರ ಬಲಿಯ ಮುಖಾಂತರ ನಮ್ಗೆ ರಕ್ಷಣೆ ನೀಡಿ ಇನ್ನು ಮುಂದೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಯೇಸು ಕ್ರಿಸ್ತನ ಬಲಿಯಿಂದ ಆತನ ರಕ್ತದಿಂದ ನೀವು ಪರ್ಚೇಸ್ ಮಾಡಲ್ಪಟ್ಟಿದ್ದೀರಿ ಇನ್ನು ಮುಂದೆ ನೀವು ನಿಮಗೋಸ್ಕರ ಜೀವಿಸದೆ ನಿಮ್ಮನ್ನು ಕರೆದಾತನು ಯಾವ ರೀತಿ ಪರಿಶುದ್ಧನು ನಿರ್ದೋಷಿ ನಿರುಪರಾಧಿಯಾಗಿ ಜೀವಿಸಿದ್ದಾರೋ ಆ ರೀತಿ ಇಲ್ಲಿ ತಲೆಬಾಗಿರುವ ನಿನ್ನ ಪ್ರಿಯರಾದ ಮಕ್ಕಳು ಒಬ್ಬೊಬ್ಬರು ಜೀವಿಸಬೇಕೆಂದು ನೀವು ನಿಮ್ಮ ಕುಮಾರರನ್ನೇ ಬಲಿಯಾಗಿ ಅರ್ಪಿಸಿ ಅವರ ರಕ್ತದ ಮುಖಾಂತರ ಅವರ ಬಲಿಯ ಮುಖಾಂತರ ನಮಗೆ ರಕ್ಷಣೆಯನ್ನು ನೀಡಿದ್ದೀರಿ ತಂದೆ ಇವುಗಳನ್ನು ನಮ್ಮ ಜೀವನ ಪ್ರಯಂತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ ಇನ್ನು ಮುಂದೆ ನಿಮಗೆ ಬಿದೇರಾಗಿ ಭಯಭಕ್ತಿಯಿಂದ ನಿಮ್ಮ ಮಾತುಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಯಾವ ರೀತಿ ಆ ಮಾತು ಪ್ರಕಾರ ನಡೆದು ಜಯ ಬಂದಿ ನಿಮ್ಮ ಪ್ರಿಯರಾದ ಮಕ್ಕಳಲ್ಲಿ ಒಬ್ಬರು ಆಗಬೇಕೆಂದು ನಿಮ್ಮ ಕುಮಾರರನ್ನೇ ಒಂದು ಮಾದರಿಯಾಗಿ ನಡೆಸಿ ತೋರಿಸಿದ್ದೀರಿ ಅದಕ್ಕೂ ಸಹ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ ಇಲ್ಲಿ ತಲೆ ಬಾಗಿರುವಂತ ನಿನ್ನ ಪ್ರಿಯರಾದ ಮಕ್ಕಳು ಅಂತ ಒಂದು ಜೀವವುಳ್ಳ ಮಾತುಗಳನ್ನು ಕೇಳಿ ತಮ್ಮನ್ನು ಶುದ್ಧಿಪಡಿಸಿಕೊಂಡು ಆ ನೀತಿಗಾಗಿಯೂ ಪರಲೋಕ ರಾಜ್ಯಕ್ಕಾಗಿಯೂ ತೌಕ ಪಡುವಾಗ ಅವರಿಗೆ ಅಡ್ಡಿ ಮಾಡುವಂಥ ಕೆಡಕನಿಂದ ತಪ್ಪಿಸಿ ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿಟ್ಟು ಅವರ ಓಟಕ್ಕೆ ಏನು ಅಗತ್ಯವೆಂದು ಬಲ್ಲವರಾದ ನೀವು ಅದನ್ನು ಸಹ ಕೊಟ್ಟು ಕೈ ಹಿಡಿದು ನಡೆಸ್ತಿರುವ ತಂದೆ ನಿನ್ನ ಪಾದಕ್ಕೆ ಸೋಸ್ರಪ್ಪ ತಂದೆ ಈ ದಿನ ಸುವಾರ್ತೆ ಸಾರಿದಂತ ನಮ್ಮ ಹಿರಿಯ ಅಣ್ಣನಾದಂಥ ಪಾರ್ಥಣ್ಣನವರ ಸೇವೆಯನ್ನು ಅಂಗೀಕರಿಸಿರಿ ಆಶೀರ್ವದಿಸ್ರಿ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲೆಲ್ಲ ಇದೇ ರೀತಿ ಸುವಾರ್ತೆ ಸಾರ್ತಾರೋ ಅವರಿಗೆ ಬೇಕಾದಂತ ಜ್ಞಾನ ಪರಿಶುದ್ಧಾತ್ಮ ಶಕ್ತಿಯನ್ನು ಕೊಟ್ಟು ಅವರೊಂದಿಗೂ ಅವ್ರ ಕುಟುಂಬದವರೊಂದಿಗೆ ಇದ್ದು ಸಹಾಯ ಮಾಡಿ ಕೈ ಹಿಡಿದು ನಡೆಸ್ರಿ ಎಂದು ನಮ್ಮ ಪ್ರಾರ್ಥನೆಯಲ್ಲಿ ಬೇಡವರಾಗಿದೀವಿ ತಂದೆ ಇಂಥ ಒಂದು ಸಭೆಯಾಗಿ ಕಟ್ಟಿ ನಿಮ್ಮ ಮಕ್ಕಳನ್ನು ಒಂದು ಗೂಡಿಸಿ ನಿನ್ನ ಇಷ್ಟ ನಿನ್ನ ಚಿತ್ತ ನಿನ್ನ ದೈವಿಕ ಯೋಚನೆ ಪ್ರಕಾರ ನಡೆಸಲು ನಮ್ಮ ಮಧ್ಯದಲ್ಲಿ ನಿನ್ನ ಪರಿಶುದ್ಧಾತ್ಮದಿಂದ ತುಂಬಿ ಕರೆದು ಆದುಕೊಂಡು ಸತ್ಯವನ್ನು ಕೊಟ್ಟು ತಾನು ಅದರಂತೆ ನಡೆಯುತ್ತ ನಿಮ್ಮ ನಾಮ ಮಹಿಮೆ ಪಡಕ್ಕೋಸ್ಕರ ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡಿ ನಿನ್ನ ಮುಂದೆ ಇಟ್ಟಿರುವಂಥ ಈ ಕುಟುಂಬದ ಯಜಮಾನರಾದಂತ ಮತ್ತು ನಿನ್ನ ಭಕ್ತನು ದಾಸನು ನಮ್ಮೆಲ್ಲರ ಪ್ರೀತಿಯ ರಾಜಣ್ಣ ಆದಂತ ಆತನಿಗೆ ಬೇಕಾದಂತ ಜ್ಞಾನ ಪರಿಶುದ್ಧಾತ್ಮವನ್ನು ಕೊಟ್ಟು ಅನೇಕ ಸ್ಥಳಗಳಲ್ಲಿ ಹೋಗುವಾಗಲೂ ಬರುವಾಗಲೂ ಅವರು ಮಾತಾಡುವಾಗಲೂ ಎಲ್ಲಾ ವಿಷಯದಲ್ಲಿ ಅವರನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ನಿನ್ನ ಮಗನ ಸಾರೂಪ್ಯಕ್ಕೆ ಬರಲು ಅವರ ಎಜ್ಜೆ ಜಾಡಿನಲ್ಲಿ ನಡೆಯುತ್ತಿರುವಾಗ ಈ ದಿನ ಪ್ರಸಂಗದಲ್ಲಿ ಹೇಳಿರೋ ಪ್ರಕಾರ ನಾವು ಮಾತಾಡ್ತೀವಿ ನೀವು ಕೇಳ್ತಾ ಇದ್ದೀರಾ ಆದ್ರೆ ಕ್ರಿಯೆಗಳ ಮುಖಾಂತರ ತೋರಿಸಿರುವಂತ ಈ ರಾಜಣ್ಣನಗಾಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡ್ರಿ ಇನ್ನ ಅನೇಕ ವಿಷಯಗಳಲ್ಲಿ ಅವ್ರು ಹೆಚ್ಚೆಚ್ಚಾಗಿ ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೀತಾ ಇಂಥ ಒಂದು ಸಹೋದರ ಸಹೋದರಿಯರನ್ನ ಕೊನೆ ಕಾಲದಲ್ಲಿ ದೇವರ ಬಳಿಯಲ್ಲಿ ಸೇರಿಸುವಾಗ ಅವರಿಗೆ ಏನ್ ಅಗತ್ಯ ಎಂದು ದೇವರು ಬಲ್ಲವರಾಗಿದ್ದಾರೆ ಅದನ್ನು ಕೊಟ್ಟು ಸಹಾಯ ಮಾಡ್ಲಿ ಎಂದು ಅವ್ರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಬೇಡ್ರಿ ಅಂತ ಹೇಳಿದ ಆ ಮಾತನನ್ನು ಆಶೀರ್ವದಿಸ್ರಿ ತಂದೆ ಅಂಗೀಕರಿಸ್ರಿ ತಂದೆ ಇಂಥ ಒಂದು ಮಾತುಗಳನ್ನು ಕೇಳಿ ಇಲ್ಲಿ ತಲೆಬಾಗಿರುವ ನಿನ್ನ ಪ್ರಿಯರಾದ ಮಕ್ಕಳು ಅವರ ಹೃದಯಗಳನ್ನು ನೀನು ಬಲ್ಲಾತನು ತಂದೆ ಅವರಿಗೆ ಏನ್ ಬೇಕಂತ ಅವ್ರು ಕೇಳಕ್ಕಿಂತ ಮುಂಚೆನೆ ತಿಳಿದು ಅದಕ್ಕೆ ತಕ್ಕ ಸಮಯಕ್ಕೆ ಕೊಟ್ಟು ನಿನ್ನ ಇಷ್ಟ ನಿನ್ನ ಚಿತ್ರ ಪ್ರಕಾರ ನಡೆಸ್ತಿರುವುದಕ್ಕಾಗಿ ನಿನಗೆ ಕೋಟಿ ವಂದನೆ ತಂದೆ ತಂದೆ ಅನೇಕ ಸಹೋದರ ಸಹೋದರಿಯರ ಆರೋಗ್ಯದ ಕೊರತೆ ಇದೆ ಅವ್ರಿಗೂ ಸಹ ಬೇಡ್ಕೊಳ್ತೀವಿ ಸಹಾಯ ಮಾಡಿ ತಂದೆ ಡಾಕ್ಟರ್ ಪ್ರಸಾದಣ್ಣ ಸುರೇಶಣ್ಣ ಚಂದ್ರಣ್ಣ ಪ್ರೇಮ್ ಆಬೇಲ್ ಪೀಟರ್ ಕಮಲಮ್ಮ ರಮಣಿ ಸಿಸ್ಟರ್ ಇನ್ನ ಅನೇಕ ಸಹೋದರ ಸಹೋದರಿಯರ ಆರೋಗ್ಯದ ಕೊರತೆ ಇದೆ ಅವ್ರನ್ನೆಲ್ಲಾ ನೆನೆಸ್ಕೊಂಡು ಅವ್ರಿಗೋಸ್ಕರ ಬೇಡ್ತಿರ್ ತಂದೆ ನಿಮ್ಮ ಇಷ್ಟ ನಿಮ್ಮ ಚಿತ್ತ ನಿಮ್ಮ ದೈವಿಕ ಯೋಚನೆ ಪ್ರಕಾರ ಅವ್ರಿಗೆ ಸಹಾಯ ಮಾಡ್ರಿ ಮುಂದಿನ ದಿನಗಳಲ್ಲಿ ಅವರು ಬಂದು ನಿನ್ನ ಕೃಪಾಸ್ಥಾನದ ಮುಂದೆ ಅಡ್ಡ ಬಿದ್ದು ನೀನ್ ಮಾಡಿರುವ ಎಲ್ಲಾ ಉಪಕಾರಗಳನ್ನ ನೆನೆಸ್ಕೊಂಡು ನಿನಗೆ ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮೆಲ್ಲರೊಂದಿಗೂ ನಿಮ್ಮನ್ನು ಆರಾಧಿಸಲು ಅವರಿಗೆ ಸಹಾಯ ಮಾಡ್ರಿ ಎಂದು ಬೇಡವರಾಗಿದ್ದೀವಿ ತಂದೆ ತಂದೆ ಬರೋ ತಿಂಗಳು ನಡೆಯುವಂತ ಮೈಸೂರು ಕನ್ವೆನ್ಷನ್ ಅಲ್ಲಿ ನಡೆಯಬೇಕಾದಂತ ಒಂದೊಂದು ವಿಷಯ ನಿನ್ನ ಪೂಜೆ ಪಾದಕ್ಕೊಪ್ಪಿಸ್ತೀವಿ ತಂದೆ ಅಲ್ಲಿ ಮಾತಾಡುವಂತ ದಾಸರು ಸೇವೆ ಮಾಡುವಂತವರು ಅದನ್ನು ನಡೆಸ್ಕೊಡುವಂಥರು ಅಲ್ಲಿ ಕೇಳಿ ತನ್ನ ಹೃದಯದಲ್ಲಿಟ್ಟುಕೊಂಡು ನಿನಗ ವಿಧೇಯರಾಗಿ ಭಯೋಭಕ್ತಿಯಿಂದ ನಡೆಯೋರ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೀವಿ ಯಾವಾಗಲೂ ನಡೆದಂತೆ ಇನ್ನ ಹೆಚ್ಚೆಚ್ಚಾಗಿ ನಿನ್ನ ನಾಮ ಮಹಿಮೆ ಪಡಲು ನಡೆಯಲು ನಮ್ಮೆಲ್ಲರ ಪ್ರಾರ್ಥನೆಯಲ್ಲಿ ಬೇಡೋರಾಗಿದೆ ತಂದೆ ತಂದೆ ಈ ದಿನ ಪಾಠದ ಆರಂಭದಿಂದ ಕೊನೆಯವರೆಗೂ ನಿಮ್ಮ ಸಾನಿಧ್ಯಾನವು ನಮ್ಮ ಮಧ್ಯದಲ್ಲಿದ್ದು ನೀವು ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ ತಂದೆ ಆ ಮೀನ್ ದೇವರ ಆಶೀರ್ವಾದಗಳನ್ನ ಹೊಂದ್ ಹೊಂದ್ಕೊಳ್ಳೋಣ ಮಹಾಪರಿಶುದ್ಧನು ಸರ್ವಕ್ಷ ಸರ್ವಶಕ್ತನೂ ಆದಂತ ತಂದೆಯಾದ ದೇವರ ಅಪರ ಅಪರಿಮಿತವಾದ ಪ್ರೀತಿಯು ಆತನ ಮಗನು ನಮ್ಮ ರಕ್ಷಕನು ಮಧ್ಯಸ್ಥನಾದಂತ ಯೇಸುಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮ ಸಹೋದರಿ ದೀಪಾ ಅವರೊಡನೆಯೂ ಈ ಸಭೆಯ ಮೇಲೆಯೂ ಸಹೋದರ ರಾಜು ಮತ್ತು ಅವರ ಕುಟುಂಬದರ ಮೇಲೆಯೂ ಮತ್ತು ಈ ಪ್ರಪಂಚದ ಆದ್ಯಂತ ಇರುವ ಎಲ್ಲಾ ಸತ್ಯ ಮಕ್ಕಳ ಸಂಗಡ ಈಗಲೂ ಯಾವಾಗಲೂ ನೆಲೆಯಾಗಿರಲಿ ಆಮೇಲೆ சவரஸ்வரி எல்லாரும் குளித்துக்கொள்ளனா கெலோந்து விஷயம்